ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆಮಂದಿಯನ್ನು ಗೆಲ್ಸೋ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಸೋ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನೂ ಗೆಲ್ಲಣ. ಇದು ಸುವರ್ಣ ಸೂಪರ್ ಸ್ಟಾರ್. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಮುಕ್ಕಾಲ್ ಪಾಲ್ ಹೆಣ್ಮಕ್ಳಿಗೆ ಊರಿನ ವಿಷಯ ಮಾತಾಡೋದು ಅಂದ್ರೆ ತುಂಬಾನೇ ಇಷ್ಟ. ಈಗ ನಾವೇ ನಾಲ್ಕು ಜನ ಫ್ರೆಂಡ್ಸು ಸಂಬಂಧಿಕರು ಒಟ್ಟಿಗೆ ಸೇರ್ಬಿಟ್ರೆ ಅಲ್ಲಿ ಎಷ್ಟೋ ಬಾರಿ ಐದನೇವ್ರ ವಿಚಾರನೇ ಮಾತಾಡ್ತಾ ಕೂತಿರ್ತೀವಿ, ಒಳ್ಳೇದೋ ಕೆಟ್ಟದ್ದೋ. ಆದ್ರೆ ಗಾಸಿಪ್ ಮಾಡೋದ್ರಲ್ಲಿ ನಮ್ ಹೆಂಗಸರಿಗೆ ಏನೋ ಒಂಥರ ಮಜಾ ಇರುತ್ತೆ. ಪ್ರಪಂಚದಲ್ಲಿ ನ್ಯೂಸ್ ಚಾನೆಲ್ಗಳು ಎಲ್ಲಾರ ಮನೆಯಲ್ಲೂ ಎಲ್ಲಾರ ವಿಷಯನೂ ಪ್ರಸಾರ ಮಾಡೋಕ್ಕಾಗಲ್ಲ ಅಂತಾನೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿರೋದು. ಇಂತಹ ಮಹಿಳೆಯರ ಜೊತೆ ಮನೋರಂಜನೆ, ಹರಟೆ ಹೊಡೆಯೋದಿಕ್ಕೆ, ಆಟ ಆಡೋದಿಕ್ಕೆ ಅಂತಾನೆ ಸೃಷ್ಟಿ ಆಗಿರೋ ವೇದಿಕೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಈ ಸಂಚಿಕೆಯ ಮೂರು ಜನ ಸೂಪರ್ ಸ್ಟಾರ್ಸ್ ನ ವೇದಿಕೆ ಮೇಲೆ ಬರ ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಸೂಪರ್ ಸ್ಟಾರ್ ರಚನಾ ರವರ ಊರು ಮಂಡ್ಯ. ಇವರು ಮಗು ಮನೆ ನಿಭಾಯಿಸುವ ಗೃಹಿಣಿ. ಸೂಪರ್ ಸ್ಟಾರ್ ರಚನಾ ರವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಆತ್ಮೀಯ ಸ್ವಾಗತ. ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿತಂತೆ, ಸಂಗೀತ ನನ್ನಲ್ಲಿ ಸೇರಿಕೊಂಡಿತಂತೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಹೋ ಚಲುವೆ. ಮೂಲತಃ ನಾಗಮಂಗಲದಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಕಾವ್ಯ. ಇವರು ಪ್ರೌಢಶಾಲಾ ಮಕ್ಕಳಿಗೆ ಗಣಿತ ಹಾಗೂ ವಿಜ್ಞಾನ ಶಿಕ್ಷಕಿ. ಸೂಪರ್ ಸ್ಟಾರ್ ಕಾವ್ಯರವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ನಲ್ಮೆಯ ಸ್ವಾಗತ. ಮಂಡ್ಯದಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಸೌಮ್ಯ. ಇವರು ಸದ್ಯ ಮನೆ ಗಂಡ ಮಕ್ಕಳನ್ನ ಸಂಭಾಳಿಸುವ ಗೃಹಿಣಿ, ಜೊತೆಗೆ ಗಂಡನ ಔಷಧಿ ಬಿಸ್ನೆಸ್ ಕೂಡ ನೋಡ್ಕೊಳ್ತಾರೆ. ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸೂಪರ್ ಸ್ಟಾರ್ ಸೌಮ್ಯರವರಿಗೆ ಪ್ರೀತಿಯ ಸ್ವಾಗತ.
ಸೂಪರ್ ಸ್ಟಾರ್ಸ್ ಬನ್ ನಿಂತಾಗಿದೆ, ಕುಶಲವೇ ಕ್ಷೇಮವೇ ಅಂತ ಅವ್ರನ್ನೇ ಕೇಳೋಣ. ನಮಸ್ಕಾರ ರಚನಾ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಹೌದು. ಎಲ್ಲಿಂದ ಬಂದಿರೋದ್ ನೀವು? ನಾವು ಇಲ್ಲೇ ಮಂಡ್ಯದಿಂದ ಬಂದಿರೋದು. ಸೂಪರ್. ಇಲ್ಲೇ ಮಂಡ್ಯ ಆಗೋಯ್ತಾ ಇವಾಗ? ಅದು ಏನ್ ಮಾಡ್ತೀರಾ ರಚನಾ? ಹೌಸ್ ವೈಫ್. ಹೌಸ್ ವೈಫ್. ಮದ್ವೆ ಆಗ ಎಷ್ಟು ವರ್ಷ ಆಯ್ತು? 10 ಇಯರ್ ಆಯ್ತು. 10 ಇಯರ್ಸ್. ಓಕೆ. ಮನೇಲಿ ಯಾರ್ಯಾರಿದ್ದಾರೆ? ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗ. ಮಗನ ಹೆಸರು? ದೀಕ್ಷಿತ್ ಗೌಡ. ದೀಕ್ಷಿತ್ ಗೌಡ. ಇಲ್ಲಿ ಯಾರು ಬಂದಿದ್ದಾರೆ? ಇಲ್ಲಿ ನನ್ನ ತಂಗಿ ಬಂದಿದ್ದಾಳೆ. ಹೌದಾ? ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಅನಿತಾ ಅಂತ ಅಂದ್ಬಿಟ್ಟು ನನ್ನ ತಂಗಿ. ನಮಸ್ಕಾರ ಅನಿತಾ. ನಮಸ್ತೆ. ಏನ್ ಮಾಡ್ತೀರಾ ಅನಿತಾ ನೀವು? ಇಂಜಿನಿಯರಿಂಗ್ ಮಾಡ್ತಿರೋದು. ಯಾಕೆ ಅಷ್ಟೊಂದು ಡೌಟ್? ಅಲ್ಲ, ಇಂಜಿನಿಯರಿಂಗ್ ಮಾಡ್ತಿರೋ ಡೌಟ ಅಥವಾ ಪಾಸ್ ಆಗೋ ಡೌಟ ಅಥವಾ ನನ್ನ ಜೊತೆ ಮಾತಾಡ್ತಿರೋದೇ ಡೌಟ? ಹಂಗೇನಿಲ್ಲ ಮೇಡಮ್. ಏನಿಲ್ವಾ? ಸರಿವಾಗಿದ್ದೀರಾ? ನೀವು ಈ ತರ ಎದುರ್ಕೊಂಡ್ಬಿಟ್ರೆ ಪಾಪ ಅವ್ರಿಗೆ ಆಟದಲ್ಲಿ ಹೆಂಗ್ ಹೆಲ್ಪ್ ಮಾಡ್ತೀರಾ ಅನಿತಾ ನೀವು? ಇಲ್ಲ, ಹೆಲ್ಪ್ ಮಾಡ್ತೀನಿ. ಗೆಲ್ಸ್ಬೇಕು ಅವ್ರನ್ನ. ನಮ್ಮ ವೇದಿಕೆಗೆ ಸ್ವಾಗತ ಅನಿತಾ ಅವರೇ. ನಿಮ್ಗೂ ಅಷ್ಟೇ ರಚನಾ, ನಮ್ಮ ವೇದಿಕೆಗೆ ಸ್ವಾಗತ. ನಮಸ್ಕಾರ ಕಾವ್ಯ. ನಮಸ್ತೆ ಮೇಡಮ್. ಏನ್ ಚೆಚ್ಚಿ ಬಿಸಾಕ್ಬಿಟ್ರಿ ಡ್ಯಾನ್ಸ್ ನ ನೀವು? ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿ ಅಷ್ಟೇ ಮಾ. ಎಸ್ ಮ್ಯಾಮ್. ಸಖತ್ತಾಗಿ ಮಾಡಿದ್ರಿ ರೀ. ಅಂದ್ರೆ ಆಲ್ರೆಡಿ ಒಂದು ಸುಮಾರು ಸಲ ಮಾಡೋ ಅಭ್ಯಾಸ ಇದ್ದಂಗೆ ಡ್ಯಾನ್ಸ್ ಮಾಡಿದ್ರಿ ನೀವು. ಥ್ಯಾಂಕ್ ಯು ಮ್ಯಾಮ್. ಎಲ್ಲಿಂದ ಬಂದಿರೋದು ಕಾವ್ಯ? ಇಲ್ಲ, ನಾಗರಬಾವಿ ಬೆಂಗಳೂರಿಂದ ಬಂದಿದ್ದೀನಿ. ಏನ್ ಮಾಡ್ತೀರಾ? ನಮ್ಮ ಟೀಚರ್ ಆಗಿದ್ದೀನಿ ಮ್ಯಾಮ್. ಟೀಚರ್? ಎಸ್ ಮ್ಯಾಮ್. ಯಾವ ಸ್ಟ್ಯಾಂಡರ್ಡ್ ಏನ್ ಹೇಳ್ಕೊಡ್ತೀರಾ? ಹೈ ಸ್ಕೂಲ್ ತಗೋತೀನಿ ಮ್ಯಾಮ್. 7th to 10th ಸ್ಟ್ಯಾಂಡರ್ಡ್ ಮಾಡ್ತೀನಿ. ಮ್ಯಾಥ್ಸ್ ಮತ್ತೆ ಸೈನ್ಸ್ ತಗೋತೀನಿ ಮ್ಯಾಮ್. ಎರಡು ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅಂತಾರೆ. ಹಿಂಗೆ ಕಲಿತಾರ ಮಕ್ಕಳು ಆನ್ಲೈನ್ ನಲ್ಲಿ? ಸ್ವಲ್ಪ ಕಷ್ಟನೇ ಮ್ಯಾಮ್. ಅಲ್ವಾ? ಮ್ಯಾಥ್ಸ್ ಎದುರುಗಡೆ ಕೂರ್ಸ್ಕೊಂಡು ಹೇಳ್ಕೊಟ್ರೇನೆ ತಲೆಗೆ ಹೋಗಲ್ಲ. ಹೌದು. ಇನ್ ಆನ್ಲೈನ್ ಅಲ್ಲಿ ಅಂದ್ರೆ ನೀವ್ ಎ 2+2 ಅನ್ನೋಷ್ಟೊತ್ತಿಗೆ ಅವ್ರು ಅವ್ರ ಕನಸಿನ ಲೋಕ ಕೊಟ್ಟು ಹೋಗಿರ್ತಾರೆ. ಎಸ್ ಮ್ಯಾಮ್. ಕರೆಕ್ಟ್ ಅಲ್ವಾ? ಖಂಡಿತ ಮ್ಯಾಮ್. ಬಟ್ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನಿಮ್ಗೂ ಇದೆಲ್ಲ ಹೊಸದಲ್ವಾ ಟೀಚರ್ಸ್ಗೆ? ಹೌದು ಮ್ಯಾಮ್, ಇದು ಹೊಸದನೇ. ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಾ? ಅದೇ ಮ್ಯಾಮ್, ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು ಸ್ವಲ್ಪ ಪ್ರಿಪೇರ್ ಆಗ್ತೀವಿ, ಆಮೇಲೆ ಕ್ಲಾಸ್ ತಗೊಳ್ತೀವಿ ಮ್ಯಾಮ್. ಫಸ್ಟ್ 2 ಕ್ಲಾಸಸ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ ಮ್ಯಾಮ್. ತರ್ಲೆ ಹುಡುಗರನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಕಾವ್ಯ? ಅವ್ರನ್ನ ಜಾಸ್ತಿ ಅಟೆನ್ಷನ್ ತಗೋತಿರ್ತೀವಿ ಮ್ಯಾಮ್. ಕ್ವೆಶ್ಚನ್ಸ್ ಅವ್ರನ್ನೇ ಜಾಸ್ತಿ ಕೇಳ್ತಿರ್ತೀವಿ. ಓ, ಕಳ್ಳಂಗೆ ಬೀಗ ಕೊಟ್ಬಿಡೋದು. ಎಸ್ ಮ್ಯಾಮ್. ಅವಾಗ ವಿಧಿ ಇಲ್ಲದೆ ಸುಮ್ಮಿಸ್ಕೊಂಡು ಕೂತಿರ್ತಾರೆ. ಅವ್ರಿಗೆ ವರ್ಕ್ ಕೊಟ್ಬಿಡು, ಅಟೆಂಡೆನ್ಸ್ ತಗೊಳ್ಳಿ ನೀವೇ, ಸೆಂಡ್ ಮಾಡಿ, ಎಲ್ಲ ಅವ್ರಿಗೆ ಹೇಳ್ಬಿಡ್ತೀವಿ. ಈ ಪಾರ್ಪತ್ಯ ಕೆಲಸ ಈ ತರ್ಲೆ ಮಕ್ಳಿಗೆ ಕೊಟ್ಬಿಟ್ರೆ ಭಲೇ ಖುಷಿಯಾಗಿ ಮಾಡ್ತಾರಲ್ಲ. ಹೌದು ಮ್ಯಾಮ್. ಸೂಪರ್. ಮನೇಲಿ ಯಾರ್ಯಾರು ಇದಾರೆ ಕಾವ್ಯ? ನಾನು, ಹಸ್ಬೆಂಡ್, ಮತ್ತೆ ನನ್ನ ಮಗ. ಮಗನ ಹೆಸರು? ಅನಂತ್ ಅಂತ. ಅನಂತ್ ಅವರು. ಇಲ್ಲಿ ಯಾರು ಬಂದಿದ್ದಾರೆ? ಹಸ್ಬೆಂಡ್ ಬಂದಿದ್ದಾರೆ. ಪರಿಚಯ ಮಾಡ್ಕೊಡಿ. ಸಂತೋಷ್ ಅಂತ ಅವ್ರ ಹೆಸರು. ನಮಸ್ಕಾರ ಸಂತೋಷ್ ಅವರೇ. ನಮಸ್ತೆ ಮಾ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಏನ್ ಮಾಡ್ತೀರಾ ಸಂತೋಷ್ ನೀವು? ನಾ ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಇದ್ದೀನಮ್ಮ. ಓಕೆ. ಅವ್ರು ಮಾತಾಡೋ ಧಾಟಿಲೇನೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನಿಮ್ ಪ್ರೊಫೆಷನ್ ಹೇಳಿದ ತಕ್ಷಣ ನಿಮ್ಮ ಮಾತಾಡೋ ಧಾಟಿ ಯಾಕಂಗಿದೆ ಅಂತ ಗೊತ್ತಾಗುತ್ತೆ. ಎಷ್ಟು ವರ್ಷದಿಂದ ಸರ್? 12 ವರ್ಷದಿಂದ ಇದ್ದೀನಿ. ಹೌದಾ? ಸೂಪರ್. ಸೊ ಇವತ್ತು ವೈಫ್ ಹೆಲ್ಪ್ ಮಾಡ್ಬೇಕು. ಖಂಡಿತಮ್ಮ. ಗೆಲ್ಸೋದಕ್ಕೆ ಖಂಡಿತಮ್ಮ. ಓಕೆ, ಥ್ಯಾಂಕ್ ಯು. ನಮ್ಮ ವೇದಿಕೆಗೆ ಸ್ವಾಗತ ಸಂತೋಷ್. ನಿಮ್ಗೂ ಅಷ್ಟೇ ಕಾವ್ಯ, ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಸೌಮ್ಯ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಎಲ್ಲಿಂದ ಬಂದಿರೋದು? ನಾನ್ ಚೆನ್ನಾಗಿದ್ದೀನಿ. ಸಾರಿ, ಎಲ್ಲಿಂದ ಬಂದಿದ್ದೀರಾ? ಮಂಡ್ಯದಿಂದ. ಓ ನೋ, ಇಬ್ರು ಮಂಡ್ಯದಿಂದ ಓಡಿ ಬಂದ. ಓಹೋ, ಗೊತ್ತ ನಿಮ್ಗವ್ರು ಅಂದ್ರೆ ನಿಮ್ಮ ಅಕ್ಕಪಕ್ಕ ಬಂದವರು ಆ ತರದವ್ರು? ನಮ್ಮ ಅಕ್ಕ ಮೇಡಮ್. ಯಾರು? ಅವ್ರು ಸೌಮ್ಯ. ಸೌಮ್ಯ ನಿಮ್ಮ ಅಕ್ಕನ? ಎಂತ ಮೋಸ, ಎಂತ ಅನ್ಯಾಯ ನಡೀತಾ ಇದೆ ನನ್ನ ವೇದಿಕೆನಲ್ಲಿ. ಅಕ್ಕ ತಂಗಿರ್ ಬಂದಿರ ನನ್ಗೆ ಹೇಳೇ ಇಲ್ವಲ್ಲ ಯಾರನ್ನು. ನಮ್ ಲಕ್ ಇಬ್ರು ಒಂದೇ ಸಲ ಸೆಲೆಕ್ಟ್ ಆಗಿದ್ದೀವಿ. ಅದೇ ನೋಡಿ, ಇದು ಯಾವತ್ತೂ ಆಗಿಲ್ಲ ನಮ್ ವೇದಿಕೆಯಲ್ಲಿ. ತುಂಬಾ ಇಷ್ಟ ಆಯ್ತು ಬರ್ಬೇಕು. ಟೈಮ್ ಅಕ್ಕ ತಂಗಿ ಇಬ್ರು ಬಂದು ನಿಂತ್ಕೊಂಡಿರೋದು. ಸ್ವಂತ ಅಕ್ಕನೇನಾ? ಹೌದಾ? ಅಲ್ಲಿ ನೋಡಿ ಅವರು, ಅವ್ರು ನಿಮಗ್ ಗೊತ್ತ ಅಂದ್ರೆ ಮತ್ತೆ ಜಗಳಾಡ್ಕೊಂಡ್ ಬಂದಿದ್ದೀರಾ ಅಕ್ಕ ತಂಗಿ ಇಬ್ರು? ಇಲ್ಲ ಮೇಡಮ್, ಒಬ್ರು ಬಿಟ್ಟು ಒಬ್ರು ಇರಲ್ಲ, ಅಷ್ಟೊಂದ್ ಇದು ಆತರ. ಆದ್ರೆ ಅವ್ರು ಸೈಲೆಂಟ್ ನಾನೇ ಸೈಲೆಂಟ್. ಮತ್ತೆ ತಂಗಿ ಯಾಕೆ ಹೇಳಿಲ್ಲ ನನ್ ಸೌಮ್ಯ? ಇವಾಗ ತಾನೆ ನಾನು ಮಾತಾಡ್ತಾ ಇರೋದು, ಕೇಳಿದ್ರೆ ಹೇಳೋಣ. ಬಂತು ಬಂತು, ಮಂಡ್ಯದ ಗತ್ತಾಚೆ ಬಂತು. ಏನ್ ಮಾಡ್ತೀರಾ ಸೌಮ್ಯ ನೀವು? ಹೌಸ್ ವೈಫ್ ಆಗಿದ್ದೀನಿ. ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡ್ತೀನಿ. ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ಮೆಡಿಸನ್, ಫಾರ್ಮಾ ಡಿಸ್ಟ್ರಿಬ್ಯೂಟರ್. ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಓಕೆ. ಮೆಡಿಕಲ್ ಸ್ಟೋರ್ ಇದೆಯಾ ನಿಮ್ದು? ಫಾರ್ಮಸಿ. ಫಾರ್ಮಸಿ ಇದೆ. ಹಾ, ಓಕೆ. ಸೊ ಮಾತ್ರೆಗಳೆಲ್ಲ ನಿಮ್ಗೆ ಹೆಸರುಗಳು ಗೊತ್ತಾ? ಅರ್ಧ ಗೊತ್ತು. ಅರ್ಧಂಬರ್ಧ ಗೊತ್ತು ಅಂದ್ರೆ ಅರ್ಧಂಬರ್ಧ ಡಾಕ್ಟರ್ ತರ ನೀವು ಅಂದ್ರೆ ಬಿಲ್ ಮಾಡ್ಕೊಡೋದು ಆತರ ಹೆಲ್ಪ್ ಮಾಡೋದು ಆತರ ಹೆಲ್ಪ್ ಮಾಡ್ತೀರಾ. ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ? 4 ವರ್ಷ ಆಯ್ತು. ಮತ್ತೆ ಕನ್ಫ್ಯೂಸ್ ಮಾಡ್ತಾ ಇದಾರೆ. ಇವ್ರ ಅಕ್ಕ ಅಂತೆ, ಅವ್ರ ತಂಗಿ ಅಂತೆ. ಅವ್ರನ್ನ ಕೇಳಿದಾಗ ಏನಂದ್ರು? ಮದ್ವೆ ಆಗ 10 ವರ್ಷ ಆಗಿದೆ ಅಂದ್ರು. ಫಸ್ಟ್ ಅವ್ರದ್ದೇ ಆಗಿದ್ದು,
ಆಮೇಲೆ ನಂದಾಗಿತ್ತು. ಅವ್ಳು ಓದ್ತಾಳೆ ಅಂತ ಅಂದ್ಬಿಟ್ಟು ನಾನು ಓದಲ್ಲ ಅಂದ್ಬಿಟ್ಟು ಬೇಗ ಮಾಡಿದ್ರೆ ಅವ್ರು ಓದ್ತಾರೆ ಅಂದ್ಬಿಟ್ಟು ಲೇಟ್ ಮಾಡಿದ್ರು. ನೀವು ಏನು ಓದಿದ್ದೀರಾ? ಡಿಗ್ರಿ. ಡಿಗ್ರಿ ಮುಗಿಸಿದ್ರ? ನೀವು? ನಾನು ಐ ಟಿ ಐ ಮಾಡಿ. ಐ ಟಿ ಐ ಮಾಡಿದ್ರಾ? ಓ, ಆದ್ರೂ ನೋಡಿ ತಂಗಿನ್ಗೆ ಮದುವೆ ಆಗ 10 ವರ್ಷ ಆಗಿದೆ, ಅವಾಗ ನೀವೇ ಸೀನಿಯರ್ ಕಣ್ರಿ. ಹೇಳ್ಬೇಕು ನೀವು ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನೇ ಸೀನಿಯರ್, ನೀನ್ ನನ್ ಮಾತು ಕೇಳೋ ಅಂತ ಅಲ್ವಾ? ಇಲ್ಲ, ನಾನು ಜಾಸ್ತಿ ಅವಳ ಮಾತು ಕೇಳ. ಹೌದಾ? ಯಾರ್ಯಾರು ಇದಾರೆ ಮನೇಲಿ ಸೌಮ್ಯ? ನಾನು ಮತ್ತೆ ನನ್ನ ಗಂಡ ಪಾಪು. ಪಾಪು ಹೆಸರು? ದೀಕ್ಷಿತ್ ಗೌಡ ಅಂತ. ಸಾರಿ, ಯೋಧ್ವಿತ್ ಗೌಡ ಅಂತ. ಒಂದ್ ಸೆಕೆಂಡ್ ಆರ್ಟ್ ಫೇಲ್ ಆಗೋಯ್ತು ನಂಗೆ ಇಲ್ಲಿ ಜಂಗ್ ಅಂತ. ನಾನು ಒಂದ್ ಸೆಕೆಂಡ್ ಏನ್ ಮಾಡ್ತಾ ಇದೀನಿ ನಾನು? ಸಾರಿ ಯೋಧ್ವಿತ್ ಗೌಡ. ಇಲ್ಲ, ಸಾರಿ ಹೇಳ್ಬಿಡಿ. ಅಂದ್ರೆ ಅವ್ರ ಮಗುನು ನಿಮ್ ಮಗುನೇ ಅಂತ ನೀವ್ ಅನ್ಕೊಂಡಿದ್ದೀರಾ, ಅದ್ ಪರವಾಗಿಲ್ಲ. ಆದ್ರೆ ನೀವ್ ನನಗೆ ಹೇಳಿದ ತಕ್ಷಣ ನನಗ್ ಶಾಕ್ ಆಗೋಯ್ತು. ಏನಿಬ್ರು ಒಂದೇ ಹೆಸರು ಇಟ್ಕೊಂಡಿದಾರಲ್ಲ ಅಂತ. ನಿಮ್ ಮಗನ ಹೆಸರೇನಪ್ಪ? ಯೋಧ್ವಿತ್ ಗೌಡ. ಓಕೆ, ಫೈನ್. ಇಲ್ಲಿ ಯಾರು ಬಂದಿದ್ದಾರೆ? ನಮ್ಮ ಹಸ್ಬೆಂಡ್ ಬಂದಿದ್ದಾರೆ. ಓಕೆ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಮ್ಮ ಹೆಸರು? ಮಹೇಶ್ ಅಂತ ಹೇಳಿ. ಮಹೇಶ್ ಅವರು ಸರ್, ಈ ತರ ನಿಮ್ ಲೈಫ್ ಅಲ್ಲಿ ಕನ್ಫ್ಯೂಷನ್ ಮಾಡಿದಾರ ಸರ್ ಇವರು? ಇಲ್ಲ, ಸದ್ಯ ಏನು ಆ ತರ ಆಗಿಲ್ಲ ಅಲ್ವಾ ಸರ್. ಹೆಂಗೆ ನೋಡಿ, ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ನನಗೆ ಫುಲ್ ಗಾಬರಿ ಮಾಡ್ತಾ ಇದಾರೆ ಇಲ್ಲಿ. ಹಾ, ನನಗೆ ಏನ್ ಮಾಡ್ಬೇಕು ನನಗೆ ಮರಸ್ತಾ ಇದಾರೆ ಇವರು. ಇಲ್ಲ ಇಲ್ಲ, ಆ ತರ ಏನಿಲ್ಲ. ಹಂಗ ಏನ್ ಕೆಲಸ ಮಾಡ್ತೀರಾ ಸರ್ ನೀವು? ಫಾರ್ಮಾ ಇಟ್ಕೊಂಡಿದ್ದೀನಿ ಮೇಡಮ್, ಫಾರ್ಮಾ ಡಿಸ್ಟ್ರಿಬ್ಯೂಟರ್. ಸರ್, ಕರೆಕ್ಟ್ ಆಗಿ ಬಿಲ್ ಹಾಕ್ತಾರ ಸರ್? ಹಾ, ಮಾಡ್ತಾರೆ ಮೇಡಮ್. ತೊಂದ್ರೆ ಏನಿಲ್ಲ? ಇಲ್ಲ, ತೊಂದ್ರೆ ಏನಿಲ್ಲ. ಎಡ್ವಟ್ ಮಾಡಿ? ಇಲ್ಲ ಇಲ್ಲ, ಆ ತರ ಎಲ್ಲ ಬಿಟ್ಟು ಅದೆಲ್ಲ ಏನ್ ಮಾಡಿಲ್ಲ. ಆ ತರ ಎಲ್ಲ ಮಾಡೋಂಗಿಲ್ಲ. ಮಂಡ್ಯದ ಗತ್ತೆಲ್ಲ ತೋರಿಸ್ತಾರ ನಿಮ್ಗೆ? ಇಲ್ಲ, ಆ ತರ ಏನಿಲ್ಲ, ಮಾಮೂಲಿ ನಾರ್ಮಲ್ ಎಲ್ಲ ಹೆಂಗಿರ್ತಾರೆ. ಎಕ್ಸ್ಟ್ರಾ ಏನ್ ಮಾಡಲ್ಲ. ಪಾಪ ನಿಮ್ಮನ್ ನೋಡಿ ಅಯ್ಯೋ ಅನ್ಸ್ತಾ ಇದೆ ಸರ್ ನನಗೆ. ಯಾಕೆ ಮೇಡಮ್? ಅಂದ್ರೆ ತುಂಬಾ ಒಳ್ಳೆ ಮನುಷ್ಯರು ನೀವು ಅಂತ ಫೀಲಿಂಗ್ ಬರ್ತಾ ಇದೆ ನಂಗೆ, ಅದಕ್ಕೆ ಹೇಳ್ದೆ ಅಷ್ಟೇ ಅಲ್ವಾ. ನಿಮ್ ಹೆಂಡತಿ ನೋಡಿ ಮುಸ್ಸಿ ಮುಸ್ಸಿ ನಗ್ತಾರ ಅವ್ರು. ಆ ಕಡೆ ಅನಿತಾ ಬಿದ್ದು ಬಿದ್ದು ನಗ್ತಾರೆ. ಏಯ್ ಅನಿತಾ, ನೀವು ಹೇಳಿಲ್ವಲ್ರಿ ಅವ್ರಿಬ್ರು ಸಿಸ್ಟರ್ಸ್ ಅಂತ ನನ್ಗೆ? ಹೇಳಿಲ್ಲ ಅಷ್ಟೇ. ಕರೆಕ್ಟ್, ನಿಮ್ ಬಗ್ಗೆನೆ ನೀವ್ ಹೇಳಿಲ್ಲ ನನಗೆ. ಇನ್ ಅವ್ರಿಬ್ರ ಬಗ್ಗೆ ನನ್ಗೆ ಏನ್ ಹೇಳ್ತೀರಾ ನೀವು? ಹಾ, ನಿಮ್ಗೂ ನಮ್ಮ ವೇದಿಕೆಗೆ ಸ್ವಾಗತ. ಖುಷಿಯಾಗಿದೆ ನೀವು ಬಂದಿರೋದು. ಸೌಮ್ಯ ಅವರೇ, ನಿಮ್ಮ ಹೆಸರೇ ಹೇಳಿ ಆಯ್ತಾ? ನಿಮ್ಮ ಆಟನೇ ನೀವು ಆಡಿ, ತಂಗಿ ಆಟ ಆಡ್ಬಿಡಿ ನೀವು ಆಯ್ತಾ? ನಮ್ಮ ವೇದಿಕೆಗೆ ಸ್ವಾಗತ. ಮೊಟ್ಟ ಮೊದಲನೇ ಬಾರಿಗೆ ಅಕ್ಕ ತಂಗಿ ಬಂದು ನಿಂತ್ಕೊಂಡಿದ್ದಾರೆ ಸ್ಪರ್ಧಿಗಳಾಗಿ, ಏನಾಗತ್ತೆ ಅಂತ ನೋಡೋಣ. ಆದ್ರೆ ಇವ್ರ ಹತ್ರ ನುಡಿ ಕನ್ನಡ ಅಂತ ಹೇಳ್ಸೋದಕ್ಕಿಂತ ಮುಂಚೆ ಒಂದು ಪುಟ ವಿರಾಮ ತಗೊಳ್ಳೋಣ. ನೀವು ಇಲ್ಲಿ ಬಂದು ಭಾಗವಹಿಸಬೇಕು ಅಂದ್ರೆ ತುಂಬಾನೇ ಸುಲಭ. ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ವೆಬ್ಸೈಟ್ ಅಡ್ರೆಸ್ ಗೆ ಅಪ್ಲೋಡ್ ಮಾಡಿದ್ರೆ ಸಾಕು. ಇದು ಸುವರ್ಣ ಸೂಪರ್ ಸ್ಟಾರ್. ಪುಟ್ ವಿರಾಮ ತಗೊಂಡು ಪಟ್ ಅಂತ ವಾಪಸ್ ಬನ್ನಿ. ಮರಳಿ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್. ಈಗ ಶುರು ಮಾಡ್ತಾ ಇದೀವಿ ನಮ್ಮ ಮೊದಲನೇ ಸುತ್ತನ, ಅದೇ ನುಡಿ ಕನ್ನಡ. ನೋಡಿ, ನಿಮ್ ನಿಮ್ ವಿಷಯ ನಿಮ್ ಕೊಡೋದಕ್ಕಿಂತ ಮುಂಚೆ ಈ ಸುತ್ತಿನ ಬಹುಮಾನಗಳೇನು ಅಂತ ಹೇಳ್ಬಿಡ್ತೀನಿ. ಮೊದಲಿಗೆ ಒಂದು ಟವರ್ ಫ್ಯಾನ್ ಇದೆ, ಆಮೇಲೆ ಒಂದು ಇಂಡಕ್ಷನ್ ಕುಕ್ ಟಾಪ್ ಇದೆ, ಫಳ ಫಳ ಅಂತ ಹೊಳೆಯುವ ಒಂದು ರೇಷ್ಮೆ ಸೀರೆ ಇದೆ. ನಿಮ್ಮಿಬ್ರು ನೋಡಿ, ಸೀರೆ ನೀವ್ ಯಾರು ತಗೊಂಡ್ರು ಹಂಚ್ಕೋಬಹುದು, ಕರೆಕ್ಟಾ? ಅಷ್ಟೇ, ಹೆಂಗಿದ್ರು ಒಂದೇ ಸೈಜ್ ಬ್ಲೌಸ್ ಹೊಲ್ಸ್ಬಿಟ್ರೆ ಜೈನ್ ಜೈ ಕರ್ನಾಟಕ ಮತ್ತೆ ಕೊಡೋಣ. ಇವಾಗ ಎಕ್ಸ್ಚೇಂಜ್ ಮಾಡ್ತೀರಾ ಮಾಡಲ್ವಾ? ಇಲ್ಲ, ಮಾಡ್ತೀವಿ. ಅವ್ರೇನೋ ಒಪ್ಪಕ್ ರೆಡಿ ಇಲ್ವಲ್ಲ ಸೌಮ್ಯ, ನೀವ್ ಏನೋ ಮಾಡಿದಾರೆ ರೀ ರಚನಾ. ಇಲ್ಲ ಮೇಡಮ್, ಹಾಗೇನಿಲ್ಲ. ಅವ್ರೇನೆ ಜಾಸ್ತಿ ಮಾತಾಡೋದು, ಜಾಸ್ತಿ ಒಂದ್ ಸ್ವಲ್ಪ ಎಲ್ಲಾದ್ರಲ್ಲೂ ಮುಂದೆ ಅವರೇನೆ, ನಾನೇ ಒಂದ್ ಸ್ವಲ್ಪ. ಬಟ್ ಇವತ್ತಿ ಇಲ್ಲಿ ಉಲ್ಟಾ ಆಗ್ತಾ ಇದ್ದೀರ ಯಾಕೆ ಸೌಮ್ಯ? ನೋಡಿ, ಎಲ್ಲದಲ್ಲೂ ಶೇರ್ ಮಾಡ್ಕೋತೀವಿ. ಶೇರ್ ಮಾಡ್ತೀರಾ? ಓ, ದೆನ್ ಓಕೆ, ವೆರಿ ಗುಡ್. ಸರಿ, ವಿಷ ಕೊಡ್ಲ ಇವಾಗ. ಓಕೆ, ವಿಷ ಎಲ್ಲ ಶೇರ್ ಮಾಡಕ್ ಆಗಲ್ಲ. ರಚನಾ ಅವರೇ, ತುಂಬಾನೇ ಸಿಂಪಲ್. ಏನು ಅಂತ ಹೇಳಿದ್ರೆ, ನಿಮ್ ಯಜಮಾನ್ರು, ನಿಮ್ ಯಜಮಾನ್ರ ಹೆಸರೇನ್ ಹೇಳಿ? ರವೀಂದ್ರ. ರವೀಂದ್ರ ಅವ್ರು ಏನ್ ಮಾಡಿದಾರೆ, ಗಾಡಿ ಮೇಲೆ ಇರೋ ಬರೋರ್ದೆಲ್ಲ ಹೆಸರು ಹಾಕ್ಸ್ಕೊಂಡಿದ್ದಾರೆ. ನಿಮ್ ಹೆಸರು ಒಂದಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ನಿಮಗ್ ಗೊತ್ತಲ್ಲ? ಅಷ್ಟೇ. ಏ ನೋಡಿ, ಹೆಂಗೆ 10 ವರ್ಷದ ಎಕ್ಸ್ಪೀರಿಯನ್ಸ್ ಹೆಂಗೆ ಬರುತ್ತೆ ವಿಷಯ ಕೊಟ್ರೆ ಏನ್ ಮಾಡ್ಬೇಕು ಅಂತ. ಈಗ ನೋಡಿ, ಮಂಡ್ಯ ಗತ್ತಲ್ಲಿ ಹೆಂಗ್ ಹುಗಿದ್ ಬಿಸಾಕ್ತಾರ ರವೀಂದ್ರನ ಅಂತ ಹೇಳಿನ. ಹಾ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಚಿನೋ,
ಕಾರ್ ತಗೊಂಡ್ಬಂದಲ್ಲ ಎಲ್ಲಿ ನಿಲ್ಸಿದ್ಯಾ? ನಡಿ ಇಬ್ರು ಹೋಗೋಣ ಪೂಜೆ ಮಾಡಿಸ್ಕೊಬರಕ್ಕೆ. ಸರಿ ಬಾ ನೋಡು, ಆಯ್ತು ಗಾಡಿ ನಾನು ಕರ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟವೆ ನೋಡು. ಇಲ್ಲ ಏನು ನಿಮ್ಮ ಮನೆಯವ್ರ ಹೆಸರು ಹಾಕ್ಸಿದ್ಯಾ? ನನ್ನ ಹೆಸರಲ್ಲಿ ಹಾಕ್ಸಿದ್ಯಾ? ಯಾಕೆ ಹಾಕ್ಸಿಲ್ಲ ನೀನು? ಯಾಕೆ ಹೆಂಗೈತೆ ನಿಂಗೆ? ನಿಮ್ಮ ಅಪ್ಪ ಅಮ್ಮ ಮಾತ್ರ ಬೇಕು, ನಾನು ಬೇಡವಾ? ಏನಕ್ಕೆ ಬೇಡ? ಇಷ್ಟು ವರ್ಷ ಎಲ್ಲ ಸಂಸಾರ ಬಿಡಕ್ಕೆ ನಾನು ಬೇಕು, ಈಗ ಬೇಡ ಅಂದ್ರೆ ಏನು ಅರ್ಥ? ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಹೆಸರೇನು ಹಾಕ್ಸಿಲ್ಲ ನೀನು. ನಿಮ್ಮ ಅಪ್ಪ ಬೇಕು, ಅಮ್ಮ ಬೇಕು, ತಮ್ಮ ಬೇಕು, ತಂಗಿ ಬೇಕು, ಎಲ್ಲರೂ ಬೇಕು. ನಾನು ಬೇಡವಾ? ನಿನ್ನ ಕಷ್ಟ ಸುಖದಲ್ಲಾಗಿರೋಣ, ನನ್ನನ್ನು ಏನಕ್ಕೆ ಬೇಡ ಅಂತೀಯ? ಈಗ ಹಾಕ್ಸ್ತೀಯಾ ಇಲ್ವಾ? ಇಲ್ಲಾದ್ರೂ ಹೋಗಿ ಕಾರ್ ಜಮಾರ್ ಹಾಕು ಅಷ್ಟೇ. ನನ್ನ ಹೆಸರು ಹಾಕ್ಸ್ಲೇಬೇಕು ನೀನು. ಹಾಕ್ಸಿಲ್ಲ ಅಂದರೆ ನನ್ನ ಮನೆಗೆ ಬರಲ್ಲ. ನಾವು ಹೋಯ್ತೀನಿ ನಮ್ಮ ಅಪ್ಪ ಮನೆ ಕಡ್ದು. ಹೆಂಗಿರೋ ನಮ್ಮ ಅಪ್ಪ ಅಮ್ಮ ಎಲ್ಲ ನನ್ನ ಸೂಪರಾಗಿ ರಾಣಿ ಥರ ನೋಡ್ಕೋತಾರೆ. ಈಗ ಬೇಕಾ ಬೇಡವಾ ಅಷ್ಟು ಡಿಸೈಡ್ ಮಾಡು. ಕಾರ್ ಬೇಕಾ ಇಲ್ಲ ನಾನು ಬೇಕಾ? ಕಾರ್ ಮೇಲೆ ನನ್ನ ಹೆಸರು ಬೇಕಾ ಇಲ್ಲ ಬೇಕಾ ಬೇಡವಾ? ಅಷ್ಟೇ. ನಾನು ಜಾಸ್ತಿ ಮಾತಾಡೋಲ್ಲ. ಈಗ ನನ್ನ ಹೆಸರು ಬೇಕಾ ಹಾಕ್ಸ್ತೀಯಾ ಇಲ್ವಾ? ಇಲ್ಲ ಅಂದ್ರೆ ಮಾತ್ರ ನಿನ್ನಂತೂ ಬಿಡೋಲ್ಲ. ಹಿಂಗೆ ಹೆಂಗೆ ಬೇಕಾ ಆ ಥರ ನೋಡು, ತಿಳ್ಕೊ. ನೀನೇ ನಾನು ಜಾಸ್ತಿ ಮಾತಾಡಲ್ಲ. ಹಿಂಗೆ ಬ್ಯಾಗ್ ತಗೊಂಡು ರೆಡಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಇವಾಗ ಹಾಕಿಸ್ತೀಯಾ ಇಲ್ವಾ? ಈಗ ಹಾಕಿಸ್ಲಿಲ್ಲ ಅಂದರೆ ಮುಂದೆ ನಾ ಮಾತಾಡ್ತೀನಿ, ಅಪ್ಪ ಅಮ್ಮ ಕರ್ಕೊಬರ್ತೀನಿ, ನ್ಯಾಯ ಮಾಡ್ತೀನಿ, ಜೋರು ತೀರ್ಮಾನ ಮಾಡ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನನಗೂ ನನ್ನ ಹೆಸರು ಹಾಕ್ಸಿಲ್ಲ ಅಂದರೆ ಇಷ್ಟು ವರ್ಷ ನಾನು ಬೇಕು. ಬಿಡಿ ಬಿಡಿ ರಚನಾ, ಸಖತ್ತಾಗಿ ಮಾತಾಡಿದ್ರಿ ಅಮ್ಮ ನೀವು. ಹಾಕವೇ ಅವರೇ ವೆರಿ ಸಿಂಪಲ್ಲು. ನೀವು ನಿಮ್ಮ ಯಜಮಾನರು ಎಲ್ಲ ಎಲ್ಲೋ ಟೂರ್ಗೆ ಹೋಗಿದ್ದೀರಾ, ಕಾರ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ, ತುಂಬ ಲೇಟ್ ಆಗಿಬಿಟ್ಟಿದೆ, ಹೊಸದೋಗಿದೆ ನಿಮಗೆ, ಯಾವುದೋ ಒಂದು ಊರಲ್ಲಿ ನಿಲ್ಲಿಸಿದ್ರಿ, ಅಲ್ಲಿ ಏನಾಗೋಗಿದೆ, ಎಲ್ಲ ಹೋಟ್ಲು ಕ್ಲೋಸ್ ಆಗೋಗಿದೆ, ಯಾರೋ ಒಬ್ಬ ಇವಾಗ ಶಟರ್ ಆಗ್ತಾ ಇದ್ದಾನೆ. ನೀವು ಅವ್ರನ್ನ ಕಾಡಿ ಬೇಡಿ ಬಾಗಿಲು ತೆಗೆಸಿ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಬೇಕು, ಅಷ್ಟೇ ನೀವು ಮಾಡಬೇಕಾಗಿರುತ್ತೆ. ಸರಿನಾ? ಓಕೆ, ಶುರು ಮಾಡೋಣ. ಓಕೆ, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಅಯ್ಯೋ, ಗಂಟೆ ಹತ್ತಾಗ್ಬಿಟ್ಟಿದೆ, ಹೊಟ್ಟೆ ಬೇರೆ ಹಸಿತಿದೆ, ಇನ್ನೂ ಮನೆ ಸೇರಿಲ್ಲ. ಮನೆಗೆ ಹೋಗಿ ಅಡುಗೆ ಮಾಡೋಷ್ಟರಲ್ಲಿ ನನ್ನ ಕೈಲಾಗಲ್ಲ. ಅಣ್ಣವ್ರು ನೆನಪಾಗ್ತಾ ಇದ್ದಾರೆ, ನನ್ನ ಕೈಲಾಗಲ್ಲ. ಸೊ ಏನು ಮಾಡೋದು ಇವಾಗ? ಯಾವ್ದಾದ್ರು ಅಕ್ಕಪಕ್ಕ ಯಾವುದಾದ್ರು ಹೋಟ್ಲ್ ಇದ್ರೆ ನೋಡೋಣ. ನೋಡೋಣ. ಹಾಂ ಅಬ್ಬಾ, ಯಾವುದೋ ಒಂದು ಹೋಟೆಲ್ ಓಪನ್ ಇದೆ, ಬೇಗ ಹೋಗಿ ನೋಡೋಣ. ಅಣ್ಣ ಯಾರಾದರೂ ಇದ್ದೀರಾ? ಅಯ್ಯೋ, ಹೋಟೆಲೆಲ್ಲ ಖಾಲಿ ಹೊಡಿತಿದೆಯಲ್ಲಪ್ಪ, ಏನು ಮಾಡೋದು? ಅಬ್ಬಾ, ಯಾರೋ ಬಂದರು. ಅಣ್ಣ ಏನಾದರೂ ಇದೆಯಾ? ದಕ್ಷಿಣ ಭಾರತ ಖಾದ್ಯ, ಉತ್ತರ ಭಾರತ ಖಾದ್ಯ ಏನಾದರೂ ಇದೆಯಾ? ಅಯ್ಯೋ, ಅದೂ ಇಲ್ವಾ? ಕೊನೆ ಪಕ್ಷ ಒಂದು ಅನ್ನ ಸಾಂಬಾರು ಏನಾದರೂ ಇದೆಯಾ? ಅದೂ ಇಲ್ವಾ? ಅಯ್ಯೋ ಅಣ್ಣ, ನೋಡಿ ನನ್ನ ಮುಖ ನೋಡಿದ್ರೆ ನಿಮ್ಮ ನನ್ನ ತಂಗಿಗೆ ಜ್ಞಾಪಕ ಆಗ್ತಿಲ್ವಾ? ಈ ಟೈಮಲ್ಲಿ ಏನಾದರೂ ನಿಮ್ಮ ತಂಗಿ ನಿಮ್ಮ ಮನೆಗೆ ಬಂದಿದ್ರೆ ನಾಳೆ ತಿಂಡಿ ತಿನ್ನುವಂತೆ ಮಲ್ಕೋ ಅಂತ ಏನಾದರೂ ಹೇಳ್ತಿದ್ರಾ? ಇಲ್ಲ ಅಲ್ವಾ? ಸೊ ನೋಡಿ, ಅನ್ನ ಸಾಂಬಾರು ಇಲ್ಲ ಅಂದರೆ ಚಿತ್ರಾನ್ನ, ಚಿತ್ರಾನ್ನ ಇಲ್ವಾ? ಮ್ಯಾಗಿ ಇದೆಯಾ? ಅದನ್ನಾದರೂ ಮಾಡ್ಕೊಡಿ ಅಣ್ಣ, ಪುಣ್ಯ ಕಟ್ಕೊಳ್ಳಿ. ನಿಮ್ಮ ತಂಗಿ ನೋಡಿ, ಇನ್ನೊಂದ್ಸರಿ ಪ್ರವಾಸ ಹೋಗೋವರೆಗೂ ನಿಮ್ಮನ್ನು ನಾನು ಯಾವತ್ತೂ ಮರೆಯಲ್ಲ, ನಿಮ್ಮ ಅನ್ನ ದ್ರೋಣ ಯಾವತ್ತೂ ಮರೆಯಲ್ಲ. ಅಣ್ಣ ಅಂತ ಕರೆದ್ಬಿಟ್ಟಿದ್ದೀನಿ, ಏನಾದರೂ ಇದ್ದರೆ ನೋಡಿ. ಕೊನೆ ಪಕ್ಷ ನಾಳೆ ದೋಸೆಗೆ ಏನಾದ್ರು ಹಿಟ್ಟು ರುಬ್ಬಿದ್ದೀರಾ, ಹುಳಿ ಬಂದಿಲ್ದಿದ್ರು ಪರವಾಗಿಲ್ಲ, ಅದನ್ನೇ ಹಾಕೊಡಿ. ಮನೆಗೆ ಹೋಗಿ ಮಾಡೋಷ್ಟು ತಿನ್ನೋಷ್ಟು ಶಕ್ತಿ ನನಗಿಲ್ಲ, ಪ್ಲೀಸ್ ಮಾಡಿಕೊಡಿ ಅಣ್ಣ. ಸೂಪರ್ ಗಾವ್ಯ, ಸೂಪರ್. ನೀವು ಹೇಳಿದ್ರಲ್ಲ ಲಾಸ್ಟಲ್ಲಿ, ನಾಳೆಗೆ ಹಿಟ್ಟು ರುಬ್ಬಿದ್ದೀರಾ ಅಲ್ವಾ, ಹುಳಿ ಬೆರೆದಿರೋ ಪರವಾಗಿಲ್ಲ, ಹಾಕೊಡಿ ಅಂತ. ಅದು ಅದು ನನಗೆ ಇಷ್ಟ ಆಗಿದ್ದು. ಥ್ಯಾಂಕ್ ಯು ಮ್ಯಾಮ್. ಅಂದರೆ ಈ ಬುದ್ಧಿವಂತಿಕೆ ಎಲ್ಲ ಯಾವಾಗ ಬರುತ್ತೆ ಹೇಳಿ? ನಾವೇ ಹಿಟ್ಟು ರುಬ್ಬಿ ಹಸುವಾಗಿ ಹಸಿ ಹಿಟ್ಟನ್ನ, ಅಂದರೆ ರುಬ್ಬಿದ ತಕ್ಷಣ ಮಾಡಿದ್ದ ಹಿಟ್ಟಲ್ಲಿ ದೋಸೆ ಮಾಡ್ಕೊಂಡು ತಿಂದಿರ್ತೀವಲ್ಲ, ಅವಾಗ ಮಾತ್ರ ಗೊತ್ತಿದೆಲ್ಲ ನಮಗೆ. ಕರೆಕ್ಟ್ ಅಲ್ವೇನ್ರಿ? ಹಾಂ, ತುಂಬ ಚೆನ್ನಾಗಿ ಮಾತಾಡಿದ್ದೀರ. ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ಓಹೋ, ಸೌಮ್ಯ. ಇವಾಗ ಆಯಿತು. ಈಗೇನು ಅಂದರೆ, ಇವರಿಬ್ಬರು ಹೇಳ್ತಿರೋ ಪ್ರಕಾರ ಇವ್ರು ಮಾತಾಡ್ತಾರಂತೆ, ಜೋರು ಜಾಸ್ತಿ ಅಂತೆ, ಅವ್ರು ತುಂಬ ಸಾಫ್ಟ್ ಅಂತೆ. ಆದರೆ ನನಗೆ ಇಲ್ಲಿ ವೇದಿಕೆಯಲ್ಲಿ ಕಾಣ್ತಿರೋದೇ ಬೇರೆ. ಸೊ ಇವಾಗ ಅದನ್ನೇ ಟೆಸ್ಟ್ ಮಾಡಿಬಿಡ್ತೀನಿ, ಆಯಿತಾ? ಸೊ ಸಿಂಪಲ್ ಸೌಮ್ಯ ಅವರೇ, ನಿಮ್ಮದು ಫಾರ್ಮಸಿ ಇದೆಯಲ್ಲಪ್ಪ, ನಿಮಗೆ ಒಂದು ನ್ಯೂಸ್ ಬರ್ತಾ ಇರತ್ತೆ ಅಲ್ಲಿಂದ ಹುಡುಗರ ಹತ್ತಿರದಿಂದ. ಏನಂದರೆ, ಅಕ್ಕ ನೀನು ಇಲ್ಲದೇ ಇದ್ದಾಗಲೇ ಒಂದು ಹುಡುಗಿ ಬರ್ತಾಳೆ, ಬಂದು ದಿನಾಗಲೂ ಏನಾದರೂ ಒಂದು ಐಟಮ್ ತೊಗೊಂಡು ಹೋಗ್ತಾಳೆ, ಅಣ್ಣ ಇದ್ದಾಗ ಮಾತ್ರ ಬರೋದು, ನೀನು ಇದ್ದಾಗ ಬರಲ್ಲ ಅಂತ. ನೀವು ಫುಲ್ ರೊಚ್ಚಿಗೆದ್ದು ಬಿಡಿದಿರ ಇವಾಗ, ಆಯಿತಾ? ನೀವು ಹೋಗಿ ಕಾದಿದ್ದೀರ ಹುಡುಗಿ, ಅವತ್ತು ಬಂದಿಲ್ಲ ಅವಳು, ನೀವು ಈ ಕಡೆ ಹೋದ ತಕ್ಷಣ ಮತ್ತೆ ಬಂದಿದ್ದಾಳೆ, ಅದು ಗೊತ್ತಾಯ್ತು. ಈಗ ಯಜಮಾನ್ರನ್ನ ಕ್ಲಾಸ್ ತಗೋಬೇಕು, ಈ ನಡೀತಾ ಇದೆ ಅಂತ. ಸರಿನಾ? ಇವಾಗ ನೋಡೋಣ ಯಾರ ಗಮ್ಮತ್ ಜಾಸ್ತಿ ಇದೆ ಅಂತ. ಸೌಮ್ಯ ಅವರೇ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಏನು ಮಹೇಶ, ಏನು ವಿಷಯ? ನಾನಿಲ್ಲ ಹೋದಾಗಲೂ ಒಬ್ಳು ಹುಡುಗಿ ಬರ್ತಾಳಂತೆ, ಏನು ಸಮಾಚಾರ? ಎಲ್ಲ ಅದೇ ಹೇಳ್ತಾ ಇದ್ದಾರೆ. ಏನು ಮಹೇಶ, ಹೆಂಗೈತೆ ಮೈಗೆ? ಇದೇ ಫಸ್ಟು. ಸರಿನಾ, ಇನ್ನೊಂದ್ಸಲ ಈ ಥರ ಏನಾದ್ರು ಮುಂದುವರೆದ್ರೆ ಸರಿ ಇರಲ್ಲ. ಅದು ನಾನಿಲ್ಲ ಹೋದಾಗಲೇ ಬರ್ತಾಳಂತೆ, ಏನು ಫೋನ್ ಗಿನ್ ಮಾಡಿ ಕರ್ಸ್ಕೋತೀಯ ಹೆಂಗೆ? ನಾನಿದ್ದಾಗ ಒಂದ್ಸಲನೂ ಬಂದಿಲ್ಲ, ಎಲ್ಲರೂ ಅದೇ ರೀತಿ ಹೇಳ್ತಾ ಇದ್ದಾರೆ. ಹೀಗೆ ಆದರೆ ಸರಿ ಇರೋದಿಲ್ಲ ನೋಡು, ಅವಳಿಗಂತೂ ಗಾಚಾರ ಬಿಡಿಸ್ಬಿಡ್ತೀನಿ. ನಿನಗೂ ಅಷ್ಟೇ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟು, ಈ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡ. ಮೊದಲನೇ ಸಲ ಅಂತ ಕ್ಷಮಿಸ್ತಾ ಇದ್ದೀನಿ, ಮತ್ತೆ ಇದು ಮರುಕಳಿಸ್ದಾಗೆ ನೋಡ್ಕೊ. ಸರಿನಾ? ಇನ್ನೂ ಟೈಮ್ ಇದೆ, ಇನ್ನೊಂದು 20 ಸೆಕೆಂಡ್ ಇದೆ. ಅಯ್ಯೋ ಮೇಡಮ್, ಹೇಳಿ ಸೌಮ್ಯ ಅವರೇ. ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು. ಸಾಕಾ? ಇಲ್ಲ ಮತ್ತೆ ಫಸ್ಟ್ ಫಸ್ಟ್ ಇದೆ ತಗೋತಾರಂತೆ. ಏನ್ ಬೇಡ, ಚೆನ್ನಾಗಿ ಮಾತಾಡಿದ್ರಿ ಪಾಪ ಮಹೇಶ್ ಅವರು. ನೋಡಿ ಅಲ್ಲಿ ಹಿಂಗೆ ಹಿಂಗ್ ಕುತ್ಕೊಂಡ್ಬಿಟ್ರು ಅವ್ರು ಸ್ಟ್ರೈಟ್ ಆಗಿ, ನೀವು ಶುರು ಮಾಡಿದ ತಕ್ಷಣನೇ.
ನೀನ್ ತುಂಬಾ ರೋಫ್ ಆಗ್ತೀರ ಸೌಮ್ಯ ನೀವು. ಹಾಗೇನಿಲ್ಲ, ಮಂಡ್ಯ ಹುಡುಗಿರ್ ಬಲೆ ಗತ್ತು ಗಮ್ಮತ್ ಜಾಸ್ತಿ ಇರುತ್ತೆ ಗೊತ್ತು ನನ್ಗೆ. ಆದ್ರೆ ನೀವ್ ಇಲ್ಲೇನೋ ಡ್ರಾಮಾ ಮಾಡ್ತಾ ಇದೀರಲ್ಲ, ಯಾಕೆ ನರ್ವಸ್? ಏನಪ್ಪ ಇಲ್ಲಿ ಆಟತ ನೋಡಿತಾರದ್ ನಾವು, ಬೇರೆ ಏನೇನಾರು ಎಕ್ಸಾಮ್ ಪೇಪರ್ ಏನಾರು ಕೊಟ್ಟಿದ್ದೀನ ನಾನು ನಿಮ್ಗೆ ಇಲ್ವಾ? ಕಡ್ಡಿ ಇಟ್ಕೊಂಡು ನಿಂತಿದ್ದೀನ ನಾನು, ಮಾತಾಡ್ಲಿಲ್ಲ ಅಂದ್ರೆ ಚಡಿ ಇಟ್ಕೊಡ್ತೀನಿ ಅನ್ನ. ನಾನು ಚೆನ್ನಾಗಿ ಮಾತಾಡಿದ್ರಿ ಆಕ್ಚುಲಿ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರಿ ಅಷ್ಟೇನೆ, ಓಕೆನಾ? ಆ ಪ್ರಯತ್ನಕ್ಕೆ ಒಂದು ಚಪ್ಪಾಳೆ ಕೊಡ್ತೀನಿ ನಾನು ನಿಮ್ಗೆ. ಮೂರು ಜನ ಮಾತಾಡಾಗಿದೆ, ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್, ಚಿಕ್ಕ ವಿರಾಮ ತಗೊಂಡು ಚಿಕ್ಕ ಅಂತ ವಾಪಸ್ ಬನ್ನಿ. ಮತ್ತೊಮ್ಮೆ ಸ್ವಾಗತ, ಇದು ಸುವರ್ಣ ಸೂಪರ್ ಸ್ಟಾರ್. ನೋಡಿ ಕನ್ನಡದಲ್ಲಿ ಮೂರು ಜನ ಮಾತಾಡಾಗಿದೆ, ಈಗ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳುವಂತ ಸಮಯ ಆಗಿದೆ. ಟೇಕ್ ಆಫ್ ಏನೋ ಸಖತ್ತಾಗಿ ಮಾಡಿದ್ರು, ಆದ್ರೆ ಸೆಂಟ್ರಲ್ ಟೆನ್ಷನ್ ಮಾಡ್ಕೊಂಡು ನಿಲ್ಸ್ಬಿಟ್ರು. ಆದ್ರೂ ತುಂಬಾ ಚೆನ್ನಾಗಿ ಮಾತಾಡ್ದಂತ ನಮ್ಮ ಸೂಪರ್ ಸ್ಟಾರ್ ಸೌಮ್ಯ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ. ಏನಪ್ಪ ರವೀಂದ್ರ ಹೆಂಗೈತೆ ಮೈಗೆ ಅಂತ ಕೇಳ್ದಂತ ನಮ್ಮ ಸೂಪರ್ ಸ್ಟಾರ್ ರಚನಾ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ನೋಡಪ್ಪ ಈಗ ತನ ರುಬ್ಬಿರೋ ದೋಸೆ ಹಿಟ್ಟಲ್ಲಿ ನಂಗೆ ದೋಸೆನಾರು ಮಾಡ್ಕೊಡಪ್ಪ ಅಂತ ಕೇಳ್ದಂತ ನಮ್ಮ ಸೂಪರ್ ಸ್ಟಾರ್ ಕಾವ್ಯ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಚಪ್ಪಾಳೆ ಬನ್ನಿ ಕಾವ್ಯ ಅವರೇ. ರೇಷ್ಮೆ ಸೀರಿನ ಬಹುಮಾನವಾಗಿ ಕೊಡ್ತಿರೋರು ಕೆಎಲ್ಎಂ ಫ್ಯಾಷನ್ ಮಾಲ್ ಅವರು. ಕೀಪ್ ಲವಿಂಗ್ ಮೋರ್ ಇವರ ಶಾಖೆಗಳು ಜಯನಗರ 5th ಬ್ಲಾಕ್ HSR ಲೇಔಟ್ ಹಾಗೂ ಮಾರ್ಥಳಿನಲ್ಲಿದೆ. ಸೌಮ್ಯ ಅವರೇ, ಇವಾಗ ನೀವು ಒಂದು ರ್ಯಾಂಪ್ ವಾಕ್ ಮಾಡ್ಬೇಕು, ಮಾಡ್ತೀರಾ ಅಲ್ವಾ? ಹಾ ತಾಳಿ. ಅವ್ರ ಮಕ ನೋಡಿದ್ರೆ ನಾನೇನೋ ಒಡೆದು ಬಡ್ದು ಕಳ್ಸ್ದೆ ಅನ್ಕೋತಾರ ಜನ. ಯಾಕೆ ಸೌಮ್ಯ, ಸೀರೆ ಕೊಟ್ಟಿದ್ದೀನ್, ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀನಿ, ರ್ಯಾಂಪ್ ವಾಕ್ ಮಾಡಿ ಅಂತ ಹಾಡ್ ಹಾಕಿಸ್ದೆ, ಆದ್ರೂ ಈ ತರ ಮಾಡ್ತಿರಲ್ಲ ನೀವು. ಆರಾಮಗಿರಿ ನೋಡಿ, ಮಹೇಶ್ವರು ಹೇಳ್ತಾ ಇದಾರೆ ಆರಾಮಗಿರಿ ಅಂತ, ನೀವೇನ್ ಒಳ್ಳೆ ಸರಿ ಓಕೆನಾ? ನಮ್ಮ ಸೂಪರ್ ಸ್ಟಾರ್ಸ್ಗಳಿಗೆ ಈ ಬಹುಮಾನಗಳ ಜೊತೆ ಇನ್ನೊಂದು ಉಡುಗೊರೆ ಕೊಡ್ತಿದೀವಿ. ಸೂಪರ್ ಸ್ಟಾರ್ ಟೀಮ್, ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರ ಅಪರಾಧದ ಆ ಕ್ಷಣ ಅನ್ನೋ ಕ್ರೈಮ್ ಕಥೆಗಳ ಪುಸ್ತಕನ ಇವತ್ತು ನಮ್ಮ ಸೂಪರ್ ಸ್ಟಾರ್ಸ್ಗೆ ನಾವು ಕೊಡ್ತಾ ಇದೀವಿ. ಕನ್ನಡ ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ಇವತ್ತು ಕ್ರೇಜಿ ಕುರುಕ್ಷೇತ್ರದಲ್ಲಿ ನಾವ್ ಆಡ್ತಿರೋ ಅಂತ ಆಟ ಫಿಲ್ಮಿ ಕುರುಕ್ಷೇತ್ರ. ತುಂಬಾನೇ ಸುಲಭ, ಮೂರು ಚಿತ್ರಗಳನ್ನ ಅಲ್ಲಿ ತೋರಿಸ್ತೀವಿ. ಆ ಮೂರು ಚಿತ್ರಗಳು ಒಂದು ಕನ್ನಡ ಚಲನಚಿತ್ರದ ಹೆಸರಿಗೆ ಸಂಬಂಧಪಟ್ಟಿದ್ದು. ನೀವು ಉತ್ತರನ ಗೆಸ್ ಮಾಡ್ಬೇಕು, ತಕ್ಷಣ ನನಗೆ ಹೇಳ್ಬೇಡಿ, ಜೋರಾಗ್ಲೂ ಹೇಳ್ಬೇಡಿ, ಓಕೆ? ನಾನು 1, 2, 3 ಗೋಲ್ ಮೇಲೆ ಓಡ್ ಹೋಗಿ ಕೂತು ಬಲೂನ್ ಹೊಡೆದು ರೋಸ್ ನ ತಗೊಂಡ್ಬಂದು ಟೇಬಲ್ ಮೇಲೆ ಇಡ್ಬೇಕು. ಯಾರ ಮೊದಲು ರೋಸ್ ಇಡ್ತೀರೋ ಅವ್ರಿಗೆ ಉತ್ತರ ಹೇಳುವಂತ ಅವಕಾಶ ಕೊಡ್ತೀವಿ. ಯಾರು ಜಾಸ್ತಿ ಅಂಕ ಗಳಿಸ್ತಿರೋ ಈ ಸುತ್ತಲ್ಲಿ ಅವ್ರು ಈ ಸುತ್ತಿನ ವಿಜೇತರ ಆಗ್ತೀರಾ. ವಿಜೇತರ ಆದವ್ರಿಗೆ ಸಿಗ್ತಿರುವಂತ ಬಹುಮಾನ ಆ ವೆಟ್ ಗ್ರೈಂಡರ್. ಸರಿನಾ? ಬನ್ನಿ ಹಾಗಾದ್ರೆ. ಓಹೋ, ರಚನಾ ರೆಡಿ ಆಗಿ ಕನ್ನಡಕ ಎಲ್ಲ ತಗೊಂಡ್ ಬಂದಿದ್ದಾರೆ. ರಚನಾ ಅವ್ರೆ ನಂಗೆ ಅದ್ ಇಷ್ಟ ಆಯ್ತು. ಯಾಕೆ ಹೇಳಿ, ನನ್ಗೂ ಇಲ್ಲಿಂದ ಕಾಣಲ್ಲ ತುಂಬಾ ಸಲ, ನಂಗ್ ಕಾಣತ್ತೆ ಅಂತ ಡೌ ಮಾಡ್ಕೊಂಡು ನಿಂತಿರ್ತೀನಿ. ಕನ್ನಡಕ ಇಲ್ದಾರ ನನ್ಗೂ ಕಾಣಲ್ಲ ರೀ, ನನ್ಗೆ ಪ್ರೆಸರ್ ಕಣ್ ಕೊಡಕ್ ಆಗಲ್ಲ, ಅದಕ್ಕೆ ಬಟ್ ಓಡ್ ಹೋಗ್ಬೇಕಾದ್ರೆ ಹುಷಾರಷ್ಟೇ, ಕನ್ನಡಕ ಬೀಳ್ಸ್ಕೊಂಡ್ಬಿಡ್ಬೇಡಿ, ಓಕೆನಾ? ಸೊ ಆಟ ಶುರು ಮಾಡೋಣ. ಓಕೆ, ಮೊದಲನೇ ಪ್ರಶ್ನೆ ತೋರಿಸಿ. ರೆಡಿ ಸ್ಟಡಿ ಗೋ. ನಿಮ್ಮಿಬ್ರಿಗೂ ಉತ್ತರ ಗೊತ್ತಿತ್ತಾ?
ಇಬ್ರಿಗೂ ಗೊತ್ತಿರ್ಲಿಲ್ವಾ? ಹಂಗಾರ ಪರವಾಗಿಲ್ಲ, ಅದೊಂಥರ ಇವ್ರು ಗೊತ್ತಿದ್ದು ನೀವು ಓಡೋಕಾಗಿಲ್ಲ ಅಂದ್ರೆ ಹೊಟ್ಟೆ ಉರಿಯತ್ತೆ. ಸೊ ಮೊದಲನೇ ರೋಜು ನಮ್ಮ ಸೌಮ್ಯ ಇಟ್ಟಿದ್ದಾರೆ. ಏನ್ ಸೌಮ್ಯ ಉತ್ತರ? ಅಮೃತ ವರ್ಷಿಣಿ. ಯಾವ್ದಾರು ಹಾಡ್ ಗೊತ್ತ ಅದ್ರದ್ದು? ನಾನು ಅದನ್ನೇ ಅನ್ಕೊಂಡೆ, ಅಂದ್ರೆ ಅನ್ಕೊಂಡೆ ನಾನು ಸ್ವಲ್ಪ ಬಲ್ಲೆ ಬಲ್ಲೆ ಮಂಚಳಿ ಏನು ಫಸ್ಟ್ ಫೋಟೋ ಅದು. ಅಯ್ಯೋ ಮುಳುಮುಳಕ್ಕೆ ಹಾಡು ಹೇಳ್ತಾ ಇದ್ದಾರೆ ಸರ್. ಏನೇ ಇಲ್ಲಸಲ ಆಡಿ ಅದಷ್ಟು ಗೊತ್ತಿಲ್ಲ ಮೇಡಮ್. ಪರವಾಗಿಲ್ಲ ಹೇಳಿ, ಹಿಂಗ್ ನೋಡಿ ಹಿಂಗೆ ಇಟ್ಕೊಂಡು ಆಡಿ, ಪರವಾಗಿಲ್ಲ ನಾವು ಕೇಳಿಸ್ಕೊತೀವಿ ಹೇಳಿ. ಬಲೆ ಬಲೆ ಚಂದದ ಚಂದುಳಿ ನೀನು ದೃಷ್ಟಿ ಕೂಡ ಮಿಂಚು ಕೂಡ ನಾಚುವ ಅಂತ ಬಳ್ಳಿ ಬಳ್ಳಿ ನೀನು ಅಷ್ಟು ಹೇಳೋ ಅಷ್ಟೊತ್ತಿಗೆ ಸೌಮ್ಯಂಗೆ ಎದುಸರು ಬಂದು ಎಲ್ಲ ಆಗೋಯ್ತು. ಓಕೆ, ಇವಾಗ ಅಮೃತ ವರ್ಷಿಣಿ ಅಂತ ಅವ್ರು ಹೇಳಿದ್ದಾರೆ. ಮೊದಲನೇ ರೋಸ್ ಅವರೇ ಇಟ್ಟಿದ್ದಾರೆ. ಉತ್ತರ ಸರಿನೋ ತಪ್ಪ ಫಸ್ಟ್ ನೋಡೋಣ, ಆಯ್ತಾ? ಸರಿನೋ ತಪ್ಪ ನಮ್ಮ ವೇದಿಕೆ ಹೇಳ್ಬೇಕು. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಸೌಮ್ಯ ನಾಚ್ಕೊಂಡ್ ನಾಚ್ಕೊಂಡೇನೆ ಎಲ್ಲದನ್ನ ಅಮೇಜಿಂಗ್ ಆಗಿ ಮಾಡ್ತಿದ್ದಾರೆ ನೋಡಿ. ನೀವೇನ್ ಹೇಳಿದ್ರಿ, ನಾನೇ ಅವಳು ಹೊಗಳಿ ಹೊಗಳಿ ಹಿಂದುಳಿದ್ ಬಿಡ್ತೀನೇನೋ ಅಂದ್ರಲ್ಲ, ಇಟ್ರಲ್ಲ ಫಸ್ಟ್ ರೋಸ್ ಒಂದಂಕ ಬಂತಲ್ಲ ನಿಮ್ಮ ಅಕೌಂಟ್ಗೆ. ಫಸ್ಟ್ನೇ ರೌಂಡ್ ಅಲ್ಲಿ ಇದಾಗ್ಬಿಟ್ಟಿನಿ, ನರ್ವಸ್ ಆಗ್ತಾ ಇತ್ತು. ಏ ಪರವಾಗಿಲ್ಲ, ತಲೆ ಕೆಡಿಸ್ಕೋಬಿಡಿ ನೋಡಿ. ಫಸ್ಟ್ನೇ ರೌಂಡ್ ಹತ್ರ ದೇವ್ರಿಗೆ ಬಿಟ್ಟಿರೋದು ನಾವು, ಯಾಕಂದ್ರೆ ಎಲ್ಲರಿಗೂ ಬಹುಮಾನ ಕೊಡ್ತೀವಲ್ಲ. ಇವಾಗ ಇಲ್ಲಿಂದ ಆಟ ಶುರು ಮಾಡ್ಬೇಕು, ಸರಿನಾ? ಓಕೆ, ಈಗ ಮೊದಲನೇ ಪ್ರಶ್ನೆ ಮುಗ್ದಿದೆ. ಸೂಪರ್ ಸ್ಟಾರ್ ಸೌಮ್ಯ ಅವರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ. ಎರಡನೇ ಪ್ರಶ್ನೆ ತೋರಿಸಿ. ರೆಡಿ ಸ್ಟಡಿ ಗೋ. ವಾರ್ಡ್ ಬರ್ಬೇಕಲ್ವ ಫಾಸ್ಟ್ ಆಗಿ. ಇಲ್ಲೇ ಮತ್ತೊಮ್ಮೆ ಪೈಪೋಟಿಗೆ ಬಿದ್ದು ಓಡಾಡ್ತಿದ್ದಾರೆ ನಮ್ಮ ಸೌಮ್ಯ ಮತ್ತೆ ರಚನಾ ಅವರು. ಪಾಪ ಕಾವ್ಯ ಅವರು ತುಂಬಾ ಪ್ರಯತ್ನ ಪಡ್ತಾ ಇದಾರೆ. ಇನ್ನೊಂದ್ ಚುಟ್ಟಿ ಫಾಸ್ಟ್ ಆಗಿ ಓಡೋಕ್ ಟ್ರೈ ಮಾಡಿ, ಟ್ರೈ ಮಾಡಿ. ಓಕೆನಾ? ಮೊದಲನೇ ರೋಸ್ ಇಟ್ಟಿರೋದು ನಮ್ಮ ಸೌಮ್ಯ ಅವರು. ಉತ್ತರ ಏನ್ ಸೌಮ್ಯ? ಬಹದ್ದೂರ್. ಬಹದ್ದೂರ್, ಓಕೆ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳ್ಬೇಕು. ಬಿದ್ದೆ ಬೀಳ್ತಾಳೆ ಸಣ್ಣ ಸುಣ್ಣಾಳೆ. ಬಹದ್ದೂರ್ ಭರ್ಜರಿ ಮಿಕ್ಸ್ ನಿಮಗ್ ಗೊತ್ತಿತ್ತ ರಚನಾ? ನಾನು ಭರ್ಜರಿ ಅನ್ಕೊಂಡ ಮೇಲೆ ಅವ್ರು ಬಹದ್ದೂರ್ ಒಳಗೆ ಓದೇ ಇರ್ಬೇಕು ಅಂತ ಬಿಟ್ಟು ಬಿಟ್ಟಿಟ್ಟೆ. ನೀವು ಒಂದ್ಸಲ ಯಾರು ಅವ್ರು ಭಯ ಪಟ್ಕೊಂಡು ಲೇಟ್ ಆಗಿರ್ತಾ ಇದೀರಾ ರೋಸ್? ಇಲ್ಲ ಹೋಗ್ತಾ ಇದೀನಿ. ಓಕೆ ಓಕೆ, ತೊಂದ್ರೆ ಇಲ್ಲ. ಎರಡು ಪ್ರಶ್ನೆ ಆಗಿದೆ. ನಮ್ಮ ಸೂಪರ್ ಸ್ಟಾರ್ ಸೌಮ್ಯ ಅವರ ಅಕೌಂಟ್ ಅಲ್ಲಿ ಒಂದು ಅಂಕ ಇದೆ. ಕಾವ್ಯ ಮತ್ತೆ ರಚನಾ ತುಂಬಾನೇ ಪ್ರಯತ್ನ ಪಡ್ತಾ ಇದಾರೆ ರೋಸ್ ಫಸ್ಟ್ ಇಡ್ಬೇಕು ಅಂತ. ಓಕೆ, ಆಲ್ ದ ಬೆಸ್ಟ್, ನೆಕ್ಸ್ಟ್ ಇಡ್ಲಿ. ನಿಮ್ಮಿಬ್ರಲ್ಲೇ ಯಾರೊಬ್ರು ಇಡೋಂಗಾಗ್ಲಿ. ಅಲ್ಲ ಸೌಮ್ಯ, ಹಂಗಲ್ಲ, ಇರ್ಲಿ ಬಿಡಿ, ಪರಾಯಿಲ್ಲ, ಮುಂದಕ್ಕೆ ಹೋಗೋಣ. ಸೌಮ್ಯ ನನ್ನೇ ಕೇಳ್ಬಿಟ್ರಲ್ಲಪ್ಪ. ಓಕೆ, ಮೂರನೇ ಪ್ರಶ್ನೆ. ಓಕೆ, ಮೂರನೇ ಪ್ರಶ್ನೆ. ಶುರು ಮಾಡೋಣ ರನ್ನಿಂಗ್ ರೇಸ್ ನ. ಓಕೆ, ರೆಡಿ ಸ್ಟಡಿ ಗೋ. ಎಷ್ಟು ಫಾಸ್ಟ್ ಆಗಿ ಓಡ್ತಾರೆ ಇಬ್ರು ಅಂದ್ರೆ, ಪಾಪ ಕಾವ್ಯ ಅಲ್ಲಿ ಸೆಂಟರ್ ಅಲ್ಲಿ ಎಲ್ಲೋ ಕಳ್ದೋಗ್ತಾ ಇದಾರೆ, ನನಗೆ ಕಾಣ್ತೇನೆ ಇಲ್ಲ ಪಾಪ ಇಬ್ಬರು ಇರ್ಲಿ. ಬಟ್ ನನ್ಗೆ ಖುಷಿ ಆಗ್ತಿರೋದು ಏನ್ ಗೊತ್ತಾ, ಪ್ರತಿ ಸಲ ಕಾವ್ಯ ಪ್ರಯತ್ನ ಪಡ್ತಾ ಇದಾರೆ. ಅಂದ್ರೆ ಅವ್ರೇನ್ ಸ್ಲೋ ಮಾಡ್ತಾ ಇಲ್ಲ, ಅವ್ರಿಗೆ ಉತ್ತರ ಕೊಟ್ಟಿದ್ಯೋ ಗೊತ್ತಿಲ್ವೋ, ಅವ್ರ ತಲೆನೆ ಕೆಡಿಸ್ಕೊತಿಲ್ಲ, ಅವ್ರ ಪಡೆ ಇವ್ರು ಹೋಗ್ತಿದ್ದಾರೆ. ಸೂಪರ್ ಕಣ್ರಿ. ಇವಾಗ ರೋಸ್ ಫಸ್ಟ್ ಇಡದ್ ಇಟ್ಬಿಟ್ಟಿದಾರೆ ಸೌಮ್ಯ, ಮಜಾ ಇವಾಗ ನೋಡೋಣ ಏನು ಉತ್ತರ. ಸೌಮ್ಯ ಸೌಮ್ಯ ನಿಮ್ಮ ಹತ್ರನೇ ಮಾತಾಡ್ತಿರೋದು, ಏನು ಉತ್ತರ? ಹೆಸರು ತುದಿಲೇ ಇದೆ. ಹಾಡು ಹೇಳ್ಕೊಳ್ಳಿ, ಅವಾಗ ಯೂಸಲಿ ಹೆಸರು ಬರುತ್ತೆ ನಮಗೆ. ಪರಮಾತ್ ಇದು ಜಾಕಿ ಯಾವ್ದು? ಯಾವ್ದು ತಗೊಳ್ಳಿ? ಜಾಕಿ ತಗೊಳ್ಳ, ಪರಮಾತ್ಮ ತಗೊಳ್ಳ, ಯಾವ್ದು ತಗೊಳ್ಳಿ? ಅದು ಸಾಂಗ್ ಜಾಕಿ ಜಾಕಿ ಅದ್ ಬರುತ್ತೆ. ಹಾ ಸರಿ, ಅರ್ಧ ತೆಕ್ಕು ಪೆಟ್ರೋಲ್ ಇತ್ತು ಗಾಡಿನಲ್ಲಿ. ಹಾ ರಚನಾ ಸಹಾಯ ಮಾಡ್ಬಿಡಿ, ಸುಮ್ಮನಿದ್ರೆ ಸರಿ ಇವಾಗ. ಓ ಯಾವ್ದು ಉತ್ತರ? ಸಾಂಗ್ ಗೊತ್ತಿದೆ. ಹಾ ಸಾಂಗ್ ಗೊತ್ತಿದ್ರೆ ಕೆಲವು ಸಲ ಸಾಂಗ್ ಅಲ್ಲೇ ಹೆಸರು ಇರುತ್ತಲ್ಲ. ಜಾಕಿ ಜಾಕಿನಾ? ಸರಿ ಓಕೆ, ಜಾಕಿ ಲ್ಯಾಕ್ ಮಾಡ್ತಾ ಇದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ತೋರಿಸುತ್ತೆ.
ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲಾಗೋಯ್ತು ರಾತ್ರಿ ಹೊತ್ತು ಲೇಟ್ ಆಗೋಯ್ತು ಸೂಪರ್ ಈ ಕಾವ್ಯ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಮ್ಯಾಮ್ ತುಂಬಾ ಇಷ್ಟ ಆಗ್ತಾ ಇದೆ ಅಂದ್ರೆ ಸೌಮ್ಯ ಏನ್ ಗೊತ್ತಾ ಉತ್ತರ ಉತ್ತರ ಸರಿಯಾದ ತಕ್ಷಣ ಮೈ ಚಳಿ ಎಲ್ಲ ಬಿಟ್ಟೋಗ್ಬಿಟ್ಟು ಫುಲ್ ಡ್ಯಾನ್ಸ್ ಮಾಡಿದ್ರು ಡ್ಯಾನ್ಸ್ ಮಾಡ್ಬಿಟ್ಟು ಸೆಂಟ್ರಲ್ ಹಾಕೊಂಡ್ ಬಂದ್ಬಿಡ್ತು ಅಯ್ಯೋ ಸ್ಟೇಜ್ ಮೇಲೆ ನಿಂತಿದ್ದೀನಲ್ಲ ಹಾಗೇನಿಲ್ಲ ಒಂಥರ ಖುಷಿ ಆಗೋಯ್ತು ಹೇಳುದ್ ಒಳ್ಳೇದಾ ಖುಷಿ ಆಗ್ಬೇಕು ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅದಕ್ಕೆ ಹೇಳ್ತಿರೋದು ಒಂಥರ ನನಗೂ ಖುಷಿಯಾಗೇ ಹೇಳ್ತಿರೋದು ನೀವು ಮೈ ಚಳಿ ಬಿಟ್ರಿ ಅಂತ ಓಕೆ ಸರ್ ನಿಮ್ಮ ಮಿಸ್ಸಸ್ ಡ್ಯಾನ್ಸ್ ಮಾಡೋದ್ ನೋಡಿದ್ರ ಸರ್ ಮೊದಲು ಗೊತ್ತಿರಲಿಲ್ಲ ಮೇಡಮ್ ಲಾಸ್ಟ್ ಇಯರ್ ಲಾಕ್ ಡೌನ್ ಟೈಮ್ ಅಲ್ಲಿ ನಾನು ನೋಡಿದ್ದು ಗೊತ್ತಾಗಿತ್ತು ನನಗೆ ಡ್ಯಾನ್ಸಿಂಗ್ ಚೆನ್ನಾಗಿ ಮಾಡ್ತಾಳೆ ಅವಳು ಸರ್ ಲಾಕ್ ಡೌನ್ ಅಲ್ಲಿ ಅವರು ಡ್ಯಾನ್ಸ್ ಎಲ್ಲಿ ಮಾಡಿದ್ರು ಸರ್ ಟಿಕ್ಟಾಕ್ ಅನ್ನೋದು ಮಾಡುವಾಗ ಅವಾಗ ನೋಡಿದ್ದು ಮೇಡಮ್ ಟಿಕ್ಟಾಕ್ ಮಾಡುವಾಗ ಡ್ಯಾನ್ಸ್ ನೋಡಿದ್ದು ನನ್ಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಮಾಡ್ತಾರೆ ಮೇಡಮ್ ಅವ್ರ ಜೊತೆ ಡ್ಯಾನ್ಸಿಂಗ್ ಚೆನ್ನಾಗಿ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ ಮೇಡಮ್ ಸರ್ ನೀವಿಬ್ರು ಸೇರ್ಕೊಂಡು ವಿಡಿಯೋ ಮಾಡ್ತೀರಾ ಸರ್ ಮ್ಯೂಸಿಕ್ ವಿಡಿಯೋ ಇಲ್ಲ ಇಲ್ಲ ಮೇಡಮ್ ನಾನ್ ಮಾಡಲ್ಲ ಅವ್ರ ತಂಗಿ ಅವ್ರು ಬಂದಾಗ ಮಾತ್ರ ಅಲ್ಲ ಅವರು ರಚನಾ ನಿಮ್ ನಾದ್ನೆ ಹೇಳ್ತಿದಾರೆ ಅವರು ಮಾಡ್ತಾರೆ ಅಂತ ಮೇಡಮ್ ಅವ್ರಿಗೂ ಡ್ಯಾನ್ಸ್ ಅಂದ್ರೆ ಇಷ್ಟ ಅವ್ರ ಹೆಂಡತಿಗೂ ಡ್ಯಾನ್ಸ್ ಅಂದ್ರೆ ಇಷ್ಟ ಕನ್ನಡಿ ಮುಂದೆ ಹೋದಾಗೆಲ್ಲ ಇವ್ರು ಮಾಡ್ತಾಳೆ ಅವರು ಒಂದ್ ಸ್ವಲ್ಪ ಮೈಕಿದೆಲ್ಲ ಗಂಡ ಹೆಂಡತಿರಿದ್ದಾಗ ಮಾಡ್ತಾರೆ ಡ್ಯಾನ್ಸ್ ಇರ್ಲಿ ಇರ್ಲಿ ಮಹೇಶ್ವರ ಏನ್ ಗೊತ್ತಾ ಇವಾಗ ನೀವು ನಿಮ್ ಬಗ್ಗೆ ಗುಟ್ಟಿಟ್ಕೊಳಕ್ ಟ್ರೈ ಮಾಡಿದ್ರಿ ನಿಮ್ ನಾದ್ನಿ ರಟ್ ಮಾಡಿದಾರೆ ಇಲ್ಲಿ ಆಮೇಲೆ ನೀವ್ ಆಟ ಆಡಕ್ ಬರ್ಲೇಬೇಕು ರೆಡಿ ಆಗಿ ಬನ್ನಿ ಅಷ್ಟೇನೆ ಅಷ್ಟೇ ನಾನು ಹೇಳೋದ್ ನಿಮ್ಗೆ ಆಯ್ತಾ ಸೌಮ್ಯ ಅವರೇ ಮನೇಲಿ ಮ್ಯೂಸಿಕ್ ವಿಡಿಯೋ ಎಲ್ಲ ಮಾಡ್ತೀರಾ ಆದ್ರೆ ಇಲ್ಲಿ ಮಾತ್ರ ಫುಲ್ ಚುಪಾರಿಸ್ತು ಏನು ತೋರಿಸ್ಕೊತಾ ಇಲ್ಲ ನಮ್ಮ ಹತ್ರ ಹಾಗೇನಿಲ್ಲ ಮೇಡಮ್ ಇಲ್ವಾ ಫಸ್ಟ್ ಒಂದ್ ಸ್ವಲ್ಪ ನರ್ವಸ್ ಆಯ್ತು ಮುಗೀತಲ್ಲ ಎಷ್ಟೊತ್ತು ನರ್ವಸ್ ಆಗಿರ್ತೀರಾ ಹೇಳಿ ನನ್ಗೆ ಅದೇ ಒಂಥರ ಮೊದ್ಲನೇ ಇದು ಬಿಟ್ನಲ್ಲ ಅನ್ನೋದು ಬಿಟ್ಬಿಡಿ ಅದು ಮುಗ್ದೋಯ್ತದ ಮುಗ್ದೋಗಿರೋ ಕತೆ ಈಗ ನೋಡಿ ಮೂರ್ ಪ್ರಶ್ನೆ ಆಗಿದೆ ಎರಡು ಅಂಕ ನಿಮಗ್ ಬಂದಿದೆ ಅಲ್ವಾ ಇನ್ನೇನ್ ನರ್ವಸ್ ತಲೆ ಇನ್ನೂ ಎರಡು ಇದೆಯಲ್ಲ ಹಾ ಇನ್ನು ಮಾಡೋಣ ನೋಡೋಣ ಬನ್ನಿ ಒಂದ್ ಹೆಜ್ಜೆ ನಿಂತ್ಕೊಳ್ಳಿ ನಾಲ್ಕನೇ ಪ್ರಶ್ನೆ ತೋರಿಸ್ತಾ ಇದೀವಿ ಇವಾಗ ರೆಡಿ ಸ್ಟಡಿ ಗೋ ವಿಧಿ ವಿಪರೀತ ವಿಧಿಯಾಘಾತ ಏನ್ ವಿಧಿ ಹೋ ಯಾ ರಾಮ್ ರಾಮ ಇಲ್ಲಿ ನೋಡಿ ಇವ್ರು ಗುಮ್ಮನ್ ಗುಸ್ಕೋತಾರ ರೋಸ್ ಹೇಳೋದ್ ಇಟ್ಬಿಟ್ಟು ಗೊತ್ತಿದೆ ಗೊತ್ತೇ ಏನ್ ಹೇಳಿ ಹೇಳ ಹೇಳಿ ನಂಜುಂಡಿ ಕಲ್ಯಾಣ ಓಕೆ ಸೊ ನಂಜುಂಡಿ ಕಲ್ಯಾಣ ಅಂತ ಹೇಳ್ತಾ ಇದಾರೆ ನಮ್ಮ ಸೌಮ್ಯ ಅವರು ಲಾಕ್ ಮಾಡಿದೀವಿ ಉತ್ತರ ಸರಿನೋ ತಪ್ಪು ಅಂತ ವೇದಿಕೆ ಹೇಳ್ಬೇಕು ಜಟಕ ಕುದುರೆ ಹತ್ತಿ ಪ್ಯಾಟೆ ಗುಗುಮ್ಮ ನಮ್ಮ ಮಾಲಾಶ್ರೀ ಮ್ಯಾಮ್ ಅವ್ರು ಆಕ್ಟ್ ಮಾಡಿದ್ದು ಇದ್ರಲ್ಲಿ ಅವ್ರು ಏನೇನೋ ಡ್ರೆಸ್ ಗಳು ಹಾಕೊಂಡಿದ್ರಲ್ಲ ಅದೆಲ್ಲ ಭಲೇ ಇಷ್ಟ ನನಗೆ ಅವ್ರು ಅವಾಗಿನ ಕಾಲದಲ್ಲೆಲ್ಲ ಇಷ್ಟಗಳ ಭೋಗಿ ಎಲ್ಲ ಹಾಕೊಳ್ಳೋರು ಪಕ್ಕ ತಕೊಂಡವ್ರವರು ಸೊ ಇವಾಗ ನಾಲ್ಕು ಪ್ರಶ್ನೆ ಮುಗ್ದಿದೆ ನಮ್ಮ ಸೂಪರ್ ಸ್ಟಾರ್ ಸೌಮ್ಯ ಅವ್ರ ಅಕೌಂಟ್ ಅಲ್ಲಿ ಮೂರು ಅಂಕ ಇದೆ ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ನಾಲ್ಕು ಅಂದ್ರೆ ಮೂರು ಮತ್ತೊಂದು ಅಂತಾರ ಗೊತ್ತಾ ಆ ಕ್ಯಾಟಗರಿ ನಮ್ಮ ಸೌಮ್ಯ ಈಗ ಐದನೇ ಪ್ರಶ್ನೆಗೆ ಹೋಗ್ತಾ ಇದೀವಿ ಸೌಮ್ಯ ರೆಡಿ ಕಾವ್ಯಾರ್ ರೆಡಿ ರಚನ ಎಲ್ಲ ಒಂದೊಂದ್ ಇದ್ದೆ ಹೆಜ್ಜೆಯಿಂದ ಬನ್ನಿ ಬನ್ರಿ ಎಲ್ಲರೂ ಒಂದೊಂದ್ ಹೆಜ್ಜೆಯಿಂದ ರೆಡಿ ಸ್ಟಡಿ ಇದು ಮಂಡ್ಯಗೆ ಹಿಂದ ಹೆಂಗ್ ಬಂದ್ರಿ ನೀವು ಇಲ್ಲಿಗೆ ಹೆಂಗ್ ಬಂದ್ರಿ ಬಸ್ ಅಲ್ಲ ಬೈಕಲ್ ಬಂದ್ರ ಮಂಡ್ಯಿಂದ ಯಪ್ಪ ಬೆನ್ನೋಲ್ ಬೆಂಡ್ರಿ ಓಕೆ ಹಾ ಆಯ್ತು ರೆಡಿ ಸ್ಟಡಿ ರಚನಾ ಮನೇಲಿ ಇರ್ಲಿಲ್ವಾ ಯಾಕೆ ರಚನಾ ಮನೇಲಿ ಬಂದಿರ್ಲಿಲ್ವಾ ನೀವು ನೈಟ್ ಅಲ್ಲೇ ಇದ್ದಿದ್ದು ಹೌದಾ ಅಲ್ಲಿಂದ ಬಂದ್ರಿ ಏನಿದ್ರಿ ಈಗಲೇ ಕೇಳ್ಕೊಬಿಡಿ ಆಮೇಲೆ ಸ್ಟಾರ್ಟ್ ಹೇಳೋರು ಜಾಣೆ ಜೋಮಾಲೆ ನಮ್ ಸೌಮ್ಯ
ಏನಿದ್ರೆ ಅಲ್ಲ ಅದೇನ ಅದ್ ಗೊತ್ತಾ, ನಾನು ರೆಡಿ ಸ್ಟಡಿ ಅಂದಾಗ್ಲೇ ಪ್ರಶ್ನೆ ಉಳಿಯೋದು ನನಗೆ. ಈಗ ಅನ್ಕೋತಾರಿ ಕ್ವಶನ್ ಕೇಳಿದ ತಕ್ಷಣ ಎಬ್ಬಿಡಿ ಕೊನೆಯಲ್ಲಿ ಹೇಳಿದ್ರೆ ಅಷ್ಟೊತ್ತು ನಾವು ಒಂದ್ ಸ್ವಲ್ಪ ರಿಲೀಫ್ ಆಗ್ತೀವಿ. ಸೀರಿಯಸ್ ಸೀರಿಯಸ್ ಇವಾಗ ರೆಡಿ ಸ್ಟಡಿ ಗೋ. ಡಾರ್ಲಿಂಗ್ ಏನಾಯ್ತಪ್ಪ, ನಾನು ಇಲ್ಲಿ ದವ ದವ ಬಂದ್ಬಿಡ್ತಾರೆ ಅಂತ ಇಲ್ಲಿ ನೋಡಿ ತಿರುಗ್ತೀನಿ, ರಚನ ಕೆಳಗ್ ಕೂತ್ ಬಿಟ್ಟಿದಾರಲ್ಲಿ. ಏನಾಯ್ತಾ? ಇಲ್ಲ ಮೇಡಮ್, ಇಲ್ಲ ತಾನೇ, ಇಲ್ಲ ಸ್ಥಿರ ಆಯ್ತ, ಸ್ಲಿಪ್ ಆಯ್ತಾ? ಹೌದು, ಬಿದ್ಬಿಟ್ ನಗು ಬಂದ್ಬಿಡ್ತಾ ನಿಮ್ಗೆ. ಹೊಡಿದಿಲ್ಲ ಒಂದ್ ಬೇಜಾರಾಯ್ತು, ಕೆಳಗಡೆ ಕುಂತಿದ್ದೀನಿ, ಹೊಡೆದೇ ಇಲ್ಲ ಬಲೂನ್. ಅದೇ ನಾನು ನೋಡ್ತಾ ಇದ್ದೀನಿ, ಎಲ್ಲಪ್ಪ ಅಂದ್ರೆ ರಚನ ಕೂತ್ ಬಿಟ್ಟಿದಾರೆ ಇಲ್ಲಿ ಸತತ ಬಾರಿ, ಸತತವಾಗಿ ಐದನೇ ಬಾರಿ ಮಂಡ್ಯದ ಹೆಣ್ಣು ರೋಜಾ ಅವನ ಫಸ್ಟ್ ಇಟ್ಟಿದ್ದಾರೆ. ಸೌಮ್ಯ ಅವರೇ ಉತ್ತರ ಏನು? ಮೊಮ್ಮಗ ಗ್ಯಾರಂಟಿ. ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದಾರೆ ಅವರು. ಓಕೆ, ಮೊಮ್ಮಗ ಲಾಕ್ ಮಾಡಿದ್ದೀನಿ, ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳ್ಬೇಕು. ತಾಯಿ ಪಾಟ್ ಚಿಕ್ಕಮ್ಮನ್ ಪಾಟಲ್ ಇದಾರೆ. ಅಜ್ಜಿ ವೇಷ ಹಾಕಿಲ್ಲ ಅವರು, ನಾವೇನ್ ತೋರಿಸಿದ್ವಿ ಚಿತ್ರನ ಪುಟ್ನ ಮತ್ತೆ. ಸೊ ಈ ಸುತ್ತಿನ ಕೊನೆಯಲ್ಲಿ ನಮ್ಮ ಸೂಪರ್ ಸ್ಟಾರ್ ಸೌಮ್ಯ ಅವರ ಅಕೌಂಟ್ ಅಲ್ಲಿ 3 ಅಂಕ ಇರೋದ್ರಿಂದ ಈ ಸುತ್ತಿನ ವಿಜೇತರು ಸೂಪರ್ ಸ್ಟಾರ್ ಸೌಮ್ಯ. 3 ಅಂಕಗಳನ್ನ ಗಳಿಸಿ ನಮ್ಮ ಸೂಪರ್ ಸ್ಟಾರ್ ಸೌಮ್ಯ ಅವರು ಈ ಸುತ್ತಿನ ವಿಜೇತರಾಗಿರೋದ್ರಿಂದ ಅವ್ರಿಗೆ ಸಿಗ್ತಿರುವಂತ ಬಹುಮಾನ ಈ ವೆಟ್ ಗ್ರೈಂಡರ್. ಕಂಗ್ರಾಚುಲೇಷನ್ಸ್. ನೋಡಿ ನಿಮ್ಗೆ ಬಂತಲ್ಲ ವೆಟ್ ಗ್ರೈಂಡರ್, ತಗೊಂಡೋಗಿ ಮನೆಗೆ ಆರಾಮಾಗಿ ಆಯ್ತಾ? ಯಜಮಾನ್ರಿಗೆಲ್ಲ ಒಳ್ಳೊಳ್ಳೆ ತಿಂಗ್ಸ್ ಮಾಡ್ಕೊಡಿ. ಏನ್ ಚೆನ್ನಾಗಿ ಅಡ್ಗೆ ಮಾಡ್ತೀರಾ ನೀವು? ಅದ್ ನಮ್ಮ ಮನೆಯವ್ರ ಕೇಳ್ಬೇಕು. ಏನ್ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಮೈಸೂರ್? ಎಲ್ಲಾ ತರದ ಅಡ್ಗೆ ಚೆನ್ನಾಗಿ ಮಾಡ್ತಾರೆ. ಅವರು ನನಗೆ ಅಡ್ಗೆ ಮಾಡಕ್ ಅಷ್ಟು ಬರಲ್ಲ ಅಂತಾರೆ. ನಮ್ಗೆ ನಮ್ ಟೇಸ್ಟ್ಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮಗ್ ಸೆಟ್ ಆಗೋ ಅಷ್ಟಿದ್ಯಾ? ಅಷ್ಟಿದ್ರಿ. ತುಂಬಾ ನಿಮ್ ಫೇವ್ರೇಟ್ ಯಾವ್ದು ಅಡ್ಗೆ? ಬಿರಿಯಾನಿ. ಆಯ್ತಾ ನೋಡಿ, ಮಸಾಲೆ ರುಬ್ಬಕ್ಕೆ ದಂಡಿಯಾಗಿ ಮಾಡಿ ತಂಗಿಗೂ ಕಳ್ಸಿ ಎಲ್ಲ ಮಾಡಿ ಹಬ್ಬ. ನಿಮ್ ಜೀವನದ ಸೂಪರ್ ಸ್ಟಾರ್ ಯಾರು? ನನ್ ಜೀವನದ ಸೂಪರ್ ಸ್ಟಾರ್ ಬಂದು ನಮ್ಮ ಅಪ್ಪ ಅಮ್ಮ. ಈಗ ನನ್ ಮದುವೆ ಆದ್ಮೇಲೆ ನನ್ ಗಂಡ. ಹೌದಾ? ಅಪ್ಪ ಅಮ್ಮ ಯಾಕೆ ಸೂಪರ್ ಸ್ಟಾರ್ ಅಂದ್ರೆ ನಮ್ಮನ್ನ ಅವ್ರ ಅದೇ ಅವ್ರ ಎಷ್ಟೇ ಕಷ್ಟದಲ್ಲಿದ್ರು ನಮ್ಗೆ ಕಷ್ಟ ಅನ್ನೋದ್ ಏನು ಅಂತ ಹೇಳ್ಕೊಡ್ದೆ ಆ ಕಷ್ಟನ ಅವರೇ ನುಂಗ್ಕೊಂಡು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ, ಅದಕ್ಕೆ ನನ್ಗೆ ಅವರು ಸೂಪರ್ ಸ್ಟಾರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೌಮ್ಯ. ಥ್ಯಾಂಕ್ ಯು, ಬನ್ನಿ ನಿಂತ್ಕೊಳ್ಳಿ. ಈಗ ನಾವು ಶುರು ಮಾಡ್ತಾ ಇದೀವಿ ನಮ್ಮ 3ನೇ ಸುತ್ತನ, ಅದೇ ಸೂಪರ್ ಕಿಲಾಡೀಸ್. ನೋಡಿ ಈ ಸುತ್ತಲ್ಲಿ ನೀವು ಒಬ್ರೇ ಆಡೋದಿಲ್ಲ ಆಯ್ತಾ, ಇಲ್ಲೊಬ್ರು ನಿಂತ್ಕೋತೀರಾ. ಇಲ್ಲಿ ನಿಂತ್ಕೊಳ್ಳೋರ್ಗೆ ನಾವು ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ, ಅಲ್ಲೊಬ್ರು ನಿಂತ್ಕೋತಾರೆ ಆ ನೆಟ್ ನ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ಇಲ್ಲಿ ನಿಂತಿರೋರು ಈ ಬಾಲ್ ಅನ್ನ ಈ ಟೇಬಲ್ ಮೇಲೆ ಪಿಚ್ ಹಾಕ್ಬೇಕು, ಅವರು ಅದನ್ನ ಹಿಡಿಬೇಕು ನೆಟ್ ಅಲ್ಲಿ, ಹಿಡಿದ್ಬಿಟ್ಟು ಆ ಡಬ್ಬದಲ್ಲಿ ಹಾಕ್ಬೇಕು. ಯಾರು ಜಾಸ್ತಿ ಬಾಲ್ಗಳನ್ನ ಹಿಡಿತಿರೋ ಅವರು ಈ ಸುತ್ತಿನ ವಿಜೇತರಾಗ್ತೀರಾ. ವಿಜೇತರಾದವ್ರಿಗೆ ಸಿಗ್ತಿರುವಂತ ಬಹುಮಾನ ಎಲೆಕ್ಟ್ರಿಕ್ ಅವನ್. ಈ ಸುತ್ತಿನ ಒಂದು ನಿಯಮ ಇದೆ ಏನು ಅಂತ ಹೇಳಿದ್ರೆ, ಯಾರು 3ನೇ ಸ್ಥಾನದಲ್ಲಿ ಬರ್ತಿರೋ ಅವ್ರು ಎಲಿಮಿನೇಟ್ ಆಗ್ತೀರಾ. ಮೊದಲು ಹಾಗೂ 2ನೇ ಸ್ಥಾನದಲ್ಲಿ ಇರೋರು ಮಾತ್ರ ನಮ್ಮ ಮಾರ್ಕೆಟ್ ಲೂಟಿ ಸುತ್ತಿಗೆ ಹೋಗೋದು. ಶುರು ಮಾಡೋಣ ಈಗ ಈ ಆಟನ ಆಡಕ್ ಬರ್ತಿರುವಂತಹ ಮೊದಲನೇ ಸೂಪರ್ ಸ್ಟಾರ್ ರಚನಾ. ರಚನಾ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು? ನನ್ನ ಫ್ಯಾಮಿಲಿ. ನಿಮ್ ಫ್ಯಾಮಿಲಿ ಯಾಕಪ್ಪ? ಯಾಕೆಂದ್ರೆ ಎಲ್ಲರೂ ನನ್ಗೆ ಅಷ್ಟು ಸಪೋರ್ಟಿವ್ ಮಾಡ್ತಾರೆ, ಮತ್ತೆ ಒಂದ್ ಸ್ವಲ್ಪ ನೋವಾಗಕ್ ಬಿಡಲ್ಲ ನನ್ಗೆ, ಎಲ್ಲರೂ ನಾನಿದ್ದೀನಿ ನಾನಿದ್ದೀನಿ ಅಂತ. ಅಷ್ಟು ಫ್ಯಾಮಿಲಿ ಅಂದ್ರೆ ಯಾರ್ಯಾರೆಲ್ಲ ಇದ್ರಲ್ಲಿ ಆ ಹೆಸರು ಕೆಳಗ್ ಬರ್ತಾರೆ? ನಮ್ಮಪ್ಪ ಅಮ್ಮ ತಮ್ಮ ಚಿಕ್ಕ ಮಾವ ಇದ್ದಾರೆ, ಅವರು ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರತಿ ಒಂದನ್ನು ನನ್ಗೆ ಒಂದು ತಂದೆ ಮಾಡ್ಬೇಕಾದ ಕರ್ತವ್ಯ ಎಲ್ಲ ಅವರು ಸುಧ ಮಾಡ್ತಾರೆ. ಆ ತರ ನಮ್ ಚಿಕ್ಕ ಮಾವ, ಮತ್ತೆ ಚಿಗಮ್ಮ, ಅಕ್ಕ ಎಲ್ಲ, ಯಜಮಾನ್ ಅತ್ತೆ ಮಾವ ಎಲ್ಲ ಸಪೋರ್ಟಿವ್. ಸೂಪರ್. ಯಾರು ನಿಮ್ ಜೊತೆ ಆಡೋದ್ ಇವತ್ತು? ನನ್ ತಂಗಿ ಅನಿತಾ ಅವರೇ, ಬನ್ನಿ ಅನಿತಾ. ಅನಿತಾ ಅವರೇ, ಈ ವರ್ಷದ್ದು ನಗು ಕೋಟ ಎಲ್ಲ ಇವತ್ ಮುಗಿಸ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು, ಅಷ್ಟು ನಕ್ಕಿದ್ದೀರ ಅಲ್ವೇನ್ರಿ? ಏನ್ ಸೌಮ್ಯ ಅವ್ರು ಹೇಳಿದಾರ ನಿಮ್ಗೆ ಮಾತಾಡ್ಬೇಡ ಅಂತ? ಹಂಗೇನಿಲ್ಲ, ಯಾರು ಹೇಳಿಲ್ಲ. ಯಾರು ಹೇಳಿಲ್ವಾ? ಆದ್ರೆ ನೀವ್ ಹಿಂಗೆ ತುಂಬಾ ಸೀರಿಯಸ್? ಹಂಗೇನಿಲ್ಲ. ಇಲ್ವಾ? ಏನಪ್ಪಾ ಇವ್ರಗಳ್ದು ಅರ್ಥನೇ ಆಗಲ್ಲ ನನ್ಗೆ.
ಮೌನಕ್ಕೂ ಮಂಡ್ಯಕ್ಕೂ ಆಗ ಬರಲ್ಲ. ಯಾಕೋ ಇಬ್ರು ಹುಡುಗಿರು ರಾಂಗ್ ಹೊಡಿತಾ ಇದಾರೆ ಇವತ್ತು ನನ್ಗೆ. ಇರ್ಲಿ, ಆಟ ಆಡ್ತಿರೋ ಹೋಗ್ಲಿ, ಚೆನ್ನಾಗ್ ಆಡ್ತೀರಾ ನೋಡಿ ಎಲ್ಲದ. ಹಂಗೇನಿಲ್ಲ ಇಲ್ಲಪ್ಪ, ಅಷ್ಟೇ ಎಷ್ಟು ಅಗದು ಬಗದ್ರು ಅಷ್ಟೇನೆ ಇವತ್ತು. ಸರಿ, ಯಾರು ಇಲ್ಲಿ ನಿಂತ್ಕೊಳ್ಳೋದು? ನಾನು ನಿಂತ್ಕೋತೀನಿ, ಅಕ್ಕ ಹಾಕ್ತಾರೆ. ನೀವ್ ಹಾಕ್ತೀರಾ? ಬನ್ನಿ ಹಾಗಾದ್ರೆ, ಬನ್ನಿ ಅಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಎಣಿಸ ಶುರು ಮಾಡಿ ಹಂಗಾರೆ. ಒಂದು, ಎರಡು, ಇಪ್ಪತ್ತೊಂದು, ಇಪ್ಪತ್ತ ಎರಡು. ನಮ್ಮ ಸೂಪರ್ ಸ್ಟಾರ್ ರಚನಾ ಹಾಗೂ ಅನಿತಾ ಅವರು ಸೇರಿ 22 ಬಾಲ್ ಗಳನ್ನ ಹಿಡಿದಿದ್ದಾರೆ. ಚಪ್ಪಾಳೆ. ಥ್ಯಾಂಕ್ ಯು ಅನಿತಾ. ಥ್ಯಾಂಕ್ ಯು. ಈಗ ಈ ಆಟ ಆಡಕ್ ಬರ್ತಿರೋಂತಹ ಮುಂದಿನ ಸೂಪರ್ ಸ್ಟಾರ್ ಕಾವ್ಯ ಅವರು. ಈ ಕಾವ್ಯ ಅವ್ರನ್ನ ನೋಡಿ, ಎಷ್ಟು ನೀಟಾಗಿ ರೆಡಿಯಾಗಿ ಬಂದಿದ್ದಾರೆ ಮದ್ವೆ ಮನೆಗೆ ಹೋಗೋತರ. ನನಗೆ ತುಂಬಾನೇ ಖುಷಿ ಗೊತ್ತಾ ನಿಮ್ಗಳನ್ನ ನೋಡಕ್ಕೆ. ಏನಂದ್ರೆ, ಈ ವೇದಿಕೆಯಲ್ಲಿ ಇದ್ದಾಗ ಮಾತ್ರ ನಾನು ಈ ತರದೆಲ್ಲ ರೆಡಿ ಆಗೋದು, ಇಲ್ದೇದ್ರೆ ನಾನು ಅಷ್ಟೊಂದು ರೆಡಿ ಆಗೋ ಸ್ವಭಾವದವಳಲ್ಲ. ಸೊ ಹಾಗಾಗಿ ಅಚ್ಚಿಕಟ್ಟಾಗೆ ಹಿಂಗ್ ಸರಿ ಪಿನ್ ಮಾಡೋದು, ತಲೆ ಬೊಟ್ಟು ಹಾಕೊಳ್ಳೋರ್ನ ನೋಡಿದ್ರೆ ನಂಗೆ ಅದೇನೋ ಒಂಥರ ಖುಷಿ ಗೊತ್ತಾ. ತುಂಬಾ ಸ್ಟೆಪ್ ಸರ ಹಾಕೊಂಡ್ ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಅಲ್ವಾ ಮ್ಯಾಮ್, ಮತ್ತೆ ಚಾನ್ಸ್ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ. ಕಾವ್ಯ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು? ಪ್ರತಿ ಮಕ್ಳಿಗೂ ಅವ್ರ ತಂದೆ ತಾಯಿನೇ ಸೂಪರ್ ಸ್ಟಾರ್. ಬಟ್ ನನ್ಗೆ ಅದೃಷ್ಟ ಏನು ಅಂದ್ರೆ, 4 ಜನ ಸೂಪರ್ ಸ್ಟಾರ್ ಇದಾರೆ. ತಂದೆ, ತಾಯಿ, ಮತ್ತೆ ನನ್ನ ಹಸ್ಬೆಂಡು, ಮತ್ತೆ ನನ್ನ ಅತ್ತೆ. ಹೌದಾ? ಹಾ, ನಾನು ಬಿಗಿನಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ಸ್ಕಿಪ್ ಆಯ್ತು. ನಮ್ಮ ಹಸ್ಬೆಂಡು, ನಾನು, ನನ್ನ ಮಗ, ಅತ್ತೆ, ಮಾವ, ನಮ್ಮ ಭಾವ ಎಲ್ಲ ಒಟ್ಟಿಗೆ ಇರೋದು, ಜಾಯಿಂಟ್ ಫ್ಯಾಮಿಲಿ, ತುಂಬ ಕುಟುಂಬ. ಹೌದು. ಓಕೆ, ಅತ್ತೆ ಯಾಕೆ ಸೂಪರ್ ಸ್ಟಾರ್? ಯಾಕೆಂದ್ರೆ 90% ಅತ್ತೆ ಹೆಂಗಿರ್ತಾರೆ, ಮದ್ವೆ ಆಯ್ತು ಅವ್ರಿಗೂ ಏಜ್ ಆಗಿತ್ತು, ನಮ್ಮ ಅತ್ತೆಗೆ ಏಜ್ ಆಗಿದೆ, ನಮ್ಮನ್ನ ನೋಡ್ಕೊಂಡು ಮನೇಲಿ ಇರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ಆತರ ಮಾಡ್ಲಿಲ್ಲ. ಅವ್ರೇನು, ಮನೇಲಿ ಇದ್ರೆ ಹೆಣ್ಮಕ್ಳು ಅವ್ರಿಗೆ ಇಷ್ಟ ಆಗಲ್ಲ, ಓದು, ಕಾಲೇಜ್ಗೆ ಹೋಗು, ಇಲ್ಲ ಏನೋ ಜಾಬ್ ಮಾಡು. ನನ್ನ ಮದ್ವೆ ಆದ್ಮೇಲೆ ನನ್ಗೆ 2 ಕಾಲೇಜಿಗೆ ಕಳ್ಸಿದ್ದಾರೆ ಅವರು, ಮಗುನ್ ನೋಡ್ಕೊಂಡು. ಹೌದಾ? ಹೌದು ಮ್ಯಾಮ್. ಓಕೆ. ನನ್ಗೆ ಡಿಗ್ರಿ ಆದಾಗ ಮದ್ವೆ ಆಗಿದ್ದು, BSc ಕಂಪ್ಲೀಟ್ ಆದಾಗ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಓದಿಸ್ತೀನಿ ಅನ್ಬಿಟ್ಟು ನನ್ನ ಹಸ್ಬೆಂಡ್ ಮದ್ವೆ ಮಾಡ್ಕೊಂಡ್ರು. ಮದ್ವೆ ಆದ್ಮೇಲೆ MSc ಮಾಡ್ಸಿದ್ದಾರೆ. ಮತ್ತೆ ನಮ್ಮ ಅತ್ತೆ ಮಗು ಆದ್ಮೇಲೆ ಹೋಗು, ಏಜ್ ಕಡಿಮೆ ಇದ್ದಂಗೆನೆ ಓದ್ಕೊಂಬಿಡು, ಆಮೇಲೆ ಆಗಲ್ಲ, ನನ್ನ ಶಕ್ತಿ ಇರುವಾಗಲೇ ನಾನು ನೋಡ್ಕೋತೀನಿ ಅಂತ ಹೇಳಿ ಕಾಲೇಜಿಗೆ ಕಳಿಸಿ ಓದಿಸಿದ್ದಾರೆ ಮ್ಯಾಮ್. ನಿಮ್ಮ ಅತ್ತೆ ಹೆಸರೇನು? ಉಷಾದೇವಿ ಅಂತ. ಉಷಾದೇವಿ ಅವರೇ, ಆಹಾ, ಎಂಥ ಒಳ್ಳೆ ಅತ್ತೆ ಅಂತ ನಾನು ಹೇಳೋದಿಲ್ಲ, ಎಂಥ ಬುದ್ಧಿವಂತ ಅತ್ತೆ ನೀವು. ಅಂದರೆ ಇಷ್ಟು ಜಾಣಿ ಹುಡುಗಿನ, ಸೊಸೆನ ಮನೇಲಿ ಕೂರಿಸ್ಕೊಳ್ದೆ ಅವ್ರ ಕನಸುಗಳೆಲ್ಲ ನನಸಾಗೋ ಥರ ನೀವು ಸಹಾಯ ಮಾಡಿದ್ದೀರಾ. ಒಬ್ಳು ಹೆಣ್ಣು ಮಗುಗೆ ಅದು ತುಂಬಾ ಮುಖ್ಯ ಆಗುತ್ತೆ ಮದುವೆ ಆದಮೇಲೆ. ಗಂಡ ಸಪೋರ್ಟ್ ಮಾಡೋದು ಒಂದು ಕಡೆ ಆದರೆ, ಅತ್ತೆ ಸಪೋರ್ಟ್ ಮಾಡೋದು ಇನ್ನೂ ಖುಷಿ ಆಗುತ್ತೆ. ತುಂಬ ಖುಷಿ ಆಯ್ತು. ನಿಮ್ಮ ಅತ್ತೆಯವ್ರಿಗೆ ನನ್ನ ವಿಶಸ್ನ ಖಂಡಿತವಾಗ್ಲೂ ತಿಳಿಸಿ. ಬಟ್ ಅವ್ರು ಇವಾಗ ಇಲ್ಲ ಮ್ಯಾಮ್ ನಮ್ಮ ಜೊತೆ. ಅಯ್ಯೋ, ಇಲ್ವಾ? ಯಾವಾಗ? 2 ಬ್ಯಾಕ್ ಹೋಗ್ಬಿಟ್ರು ಮ್ಯಾಮ್. ಅಯ್ಯೋ, ಐ ಆಮ್ ಸೋ ಸಾರಿ, ಸೋ ಸಾರಿ. ಅರೆ, ಏನಾಯ್ತು ಅವ್ರಿಗೆ? ಕೋವಿಡ್ ಇದೆ. ಅರೆ, ಎಂತ ಅನ್ಯಾಯ. ಐ ಆಮ್ ಸೋ ಸಾರಿ ಕಾವ್ಯ ಅವರೇ. ಇಟ್ಸ್ ಓಕೆ. ತಾಯಿ ಹತ್ರ ಒಂಥರ ನಾವು ಬೆಳೆದಿರ್ತೀವಿ, ಆದ್ರೆ ಗಂಡನ ಮನೆಗೆ ಹೋದಾಗ ತಾಯಿ ಸ್ವರೂಪದಲ್ಲಿ ನಮ್ಗೆ ಅತ್ತೆ ಸಿಗ್ತಾರೆ. ಅಂಡ್ ಈ ತರ ಅತ್ತೆ ಸಿಕ್ಬಿಟ್ರಂತೂ ಹೆಣ್ಮಕ್ಳಿಗೆ ತುಂಬಾನೇ ಸಂತೋಷ ಆಗುದು ಅಲ್ವಾ? ಯಾಕೆಂದ್ರೆ ನನ್ನ ತಾಯಿ ನಂಗೆ ಜೀವ ಕೊಟ್ರು, ನಮ್ಮ ಅತ್ತೆ ನಂಗೆ ಜೀವನ ರೂಪಿಸ್ಕೊಟ್ಟಿದ್ದೆ ಅಲ್ವಾ. ಎಷ್
ಎಷ್ಟು ಸೊಗಸಾಗಿ ಹೇಳ್ತೀರಾ. ಹೌದು, ನಿಮ್ಮ ಅತ್ತೆ ರೀಸೆಂಟ್ ಆಗಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ತೀರಾ. ಹೌದು, ಅವ್ರ ಅಕಸ್ಮಾತ್ ಇವಾಗ ಇದ್ದಿದ್ದು ಈ ಕಾರ್ಯಕ್ರಮ ಅವ್ರು ನೋಡ್ತಿದ್ರೆ ಅವ್ರಿಗೆ ನೀವ್ ಏನ್ ಹೇಳ್ತಾ ಇದ್ರಿ ಕಾವ್ಯ ಅವರೇ? ಮ್ಯಾಮ್, ನಾನು ಇಲ್ಲಿ ಏನೇ ಆಡಿದ್ರು ಏನೇಗಿದ್ರು ಅವ್ರಿಗೆ ನಾನು ಅವ್ರ ಅರ್ಪಣೆ ಮಾಡ್ತೀನಿ ಮ್ಯಾಮ್. ಯಾಕೆಂದ್ರೆ ಅವ್ರಿಗೆ ಈ ಶೋ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದ್ಬಿಟ್ಟು ರೆಸ್ಟ್ ಮಾಡ್ತಿದ್ದೆ ರೂಮಲ್ಲಿ, ಅವರೇ ಕರೆಯೋರು, ಬಾ ನೋಡ್ ಬಾ ಶೋ ನೋಡು, ನನಗೆ ಏಜ್ ಆಗಿದೆ ನಾನು ಹೋಗೋಕ್ಕಾಗಲ್ಲ, ಅಪ್ಲೈ ಮಾಡು 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 ಅಂತ ಒನ್ ಮಂತ್ ಹ್ಞೂ ಅಂತಿದ್ದೆ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರು ನೋಡಿ ಹೆಂಗೆ ಆಡ್ತಿದ್ದಾರೆ, ನಿಂಗೆ ಇಷ್ಟ ಇಲ್ವಾ ಆಡೋದಕ್ಕೆ ಹೋಗು, ನನಗೆ ಏಜ್ ಆಗಿದೆ, ನಾನು ಅಲ್ಲಿ ಕುತ್ಕೊಂಡು ನೋಡ್ತೀನಿ ಅಂತ ತುಂಬ ಆಸೆ ಪಟ್ಟಿದ್ರು ಮ್ಯಾಮ್. ಅದು ನಿಮ್ಮ ದಿನ ಕರೆಯೋರು, ಶಾಲಿನಿ ಅವ್ರ ಬ್ಲೌಸ್ ನೋಡು ಬಾ ಇವತ್ತು ಎಷ್ಟು ಚೆನ್ನಾಗಿದೆ ಅಂತ ಕರೆಯೋರು. ಮಲಗಿದ್ರು ಬಿಡ್ತಿರ್ಲಿಲ್ಲ, ನೋಡು ಅಪ್ಲೈ ಮಾಡು. ಒಂದ್ಸರಿ ಅಪ್ಲೈ ಮಾಡಿದೆ ಮ್ಯಾಮ್, ಕಾಲ್ ಬರಲಿಲ್ಲ. ಮತ್ತೆ ಯಾವ್ದಾದ್ರು ಫಂಕ್ಷನ್ ರೆಡಿ ಆಗಿದೆ ನೋಡು, ರೆಡಿ ಆಗಿದೆ, ಮತ್ತೆ ಹೋಗಿ ವಿಡಿಯೋ ಮಾಡು ಕಳಿಸು ಅಂತ ಎರಡು ಸರಿ ಕಳಿಸಿ ಹಾಕ್ಸಿದ್ದಾರೆ ಮ್ಯಾಮ್ ನನಗೆ. ನಾನೆಲ್ಲೋ ಸೆಲೆಕ್ಟ್ ಆಗಿಲ್ಲ ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಸಡನ್ಲಿ ಕಾಲ್ ಬಂದಾಗ ನಾನು ಫಸ್ಟ್ ಅವ್ರಿಗೆ ಕೈ ಮುಗಿದೆ. ಅವರಿಲ್ಲ ಇವಾಗ ನೋಡೋದಕ್ಕೆ. ನೋಡಿ, ಉಷಾದೇವಿ ಅವರು ನನ್ನ ಕಾರ್ಯಕ್ರಮ ನೋಡಿ ನಾನು ಹಾಕೊಳ್ಳೋ ಬ್ಲೌಸಸ್ನ ಇಷ್ಟಪಟ್ಟು ನಿಮ್ಮನ್ನ ಬಲವಂತ ಮಾಡಿ ಕಳಿಸಿದ್ದಾರೆ. ಹೌದು ಮ್ಯಾಮ್. ನೋಡಿ, ಈಗ್ಲೂ ಕೂಡ ಅವರು ಏನಂತೀರ, ಅವ್ರ ಪ್ರೆಸೆನ್ಸ್ ಇದ್ದೇ ಇರುತ್ತೆ ಅಲ್ವಾ? ಹಾ ಹೌದು ಮ್ಯಾಮ್, ಅವ್ರ ಬ್ಲೆಸ್ಸಿಂಗ್ಸ್ ಇಂದ ನಾನು ಇಲ್ಲಿ ಬಂದಿಲ್ವಾ? ಖಂಡಿತ ಮ್ಯಾಮ್. ಎಲ್ಲೋ ಒಂದ್ ಕಡೆಯಿಂದ ನೋಡ್ತಿರ್ತಾರೆ ಅಂತಾನೆ ಭಾವಿಸೋಣ ನಾವಲ್ವಾ? ಇಲ್ವೇ ಇಲ್ಲ ಅವ್ರು ಅಂತ ಯಾಕೆ ಅನ್ಕೋಬೇಕು? ಹೌದು ಮ್ಯಾಮ್, ನಮ್ಮ ಮಾವನು ಅಷ್ಟೇ ಮ್ಯಾಮ್. ಅವರು 77 ಇಯರ್ಸ್, ಅವ್ರಿಗೆ ಯಾವ ಚಾನಲ್ ನೋಡಲ್ಲ. ಕರೆಕ್ಟ್ ಆಗಿ 4:30 ಬಂದು ನಮ್ಮ ಮಗು ಕಾರ್ಟೂನ್ ನೋಡ್ತಿದ್ರು, ರಿಮೋಟ್ ಕಿತ್ಕೊಂಡು ಜಗಳ ಆಡ್ಕೊಂಡು ಕಿತ್ಕೊಂಡು ನೋಡ್ತಾರೆ. ಅದು ಖುಷಿ ಆಗುತ್ತೆ, ಅವ್ರಿಗೂ ತುಂಬಾ ಖುಷಿ. ಹೋಗಿದ್ ಬಾಮ್ಮ ಟಿವಿಲಿ ಬರ್ತೀಯಾ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ನೀವ್ ಹೇಳಿದ್ರಿ ಇಲ್ಲಿ ಬರಕ್ ಮುಂಚೆ ನಿಮ್ಮ ಅತ್ತೆ ಫೋಟೋ ಕೈ ಮುಗಿದ್ ಬಂದ್ರಿ ಅಂತ. ವಾಪಸ್ ಹೋದ್ಮೇಲೆ ನನ್ ಕಡೆಯಿಂದ ಕೈ ಮುಗಿದ್ ಬಿಡಿ. ಆಯ್ತು, ಖಂಡಿತ ಮ್ಯಾಮ್. ಇಂಥ ಒಳ್ಳೆ ಅತ್ತೆ ನಿಮಗ್ ಸಿಕ್ಕಿದ್ದಾರೆ, ನಿಮ್ಮ ಜೀವನನ ರೂಪಿಸಿದ್ದಾರೆ ಅಂತ ಕೇಳಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಸೊ ಇವಾಗ ಅವ್ರನ್ನೇ ಕರೆದ್ ಬಿಟ್ಟು ಇಲ್ಲಿ ಆಟ ಆಡ್ಬಿಡೋಣ. ಓಕೆ ಮ್ಯಾಮ್, ಬನ್ನಿ ಸಂತೋಷ ರೀ. ನಮಸ್ತೆ. ನಮಸ್ತೆ ಅಮ್ಮ. ಸೊ ಇವಾಗ ಇಲ್ಲಿ ಯಾರು ನಿಂತ್ಕೊಂಡು ಆಡ್ತಿದ್ದೀರಾ? ನಾನು ನಿಂತ್ಕೋತೀನಿ. ಬನ್ನಿ ಸರ್, ಬನ್ನಿ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಓಕೆನಾ? ಹಾ ಸರ್. ಲೈನ್ ಕ್ರಾಸ್ ಮಾಡಬೇಡಿ. ಆಗ್ಲಾ? ಕೊನೆದು ಸಮಯ ಮುಗಿದ್ಮೇಲೆ ಹಾಕಿರೋದ್ರಿಂದ ಒಂದೇ ಒಂದ್ ಬಾಲ್ ತೆಗಿತಾ ಇದ್ದೀನಿ. ಓಕೆನಾ? ಹೆಂಗ್ ಸಣ್ಣ? ಓಕೆ ಮ್ಯಾಮ್, ಶುರು ಮಾಡಿ. 1, 2. ನಮ್ಮ ಸೂಪರ್ ಸ್ಟಾರ್ ಕಾವ್ಯ ಹಾಗೂ ಸಂತೋಷ್ ಅವರು ಸೇರಿ 28 ಬಾಲ್ ನ ಹಿಡಿದಿದ್ದಾರೆ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ಈ ಆಟ ಆಡಕ್ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ಸೌಮ್ಯ ಅವರು. ನಮಸ್ತೆ ಸರ್. ನೋಡಿ, ಇವಾಗ ನಾವು ಆಟ ಆಡ್ಸಕ್ ಮುಂಚೆ ಒಂದ್ ಹಾಡಾಕ್ತಿವಿ, ನೀವ್ ಡ್ಯಾನ್ಸ್ ಮಾಡ್ಲೇಬೇಕು. ನೀವು ಅವ್ರು ಮಾಡ್ತಾರೆ, ಅವ್ರು ನಿಮ್ಮ ಹತ್ರ ಮಾಡಿಸ್ತಾರ ಇವತ್ತು? ನಮಗ್ ಡ್ಯಾನ್ಸ್ ಬರಲ್ಲ ಮೇಡಮ್. ಮಾಡಿ ಸರ್ ಒಂದ್ ಎರಡು ಸ್ಟೆಪ್. ನೀವ್ ಹಿಂಗ್ ಅನ್ಬಿಟ್ರೆ ಹೆಂಗೆ ಸರ್? ನಮಗ್ ಡ್ಯಾನ್ಸ್ ಬರಲ್ಲ. ಮಾಡೋದಿಲ್ಲ ನೀವು? ಬಿಲ್ಕುಲ್ ಮಾಡಲ್ಲ. ಸೌಮ್ಯ ಅವ್ರೆ, ನೀವು ಮಾಡಲ್ವಾ? ಓ ರಚನಾ ಅವ್ರೆ, ಏನ್ರಿ ಮಾಡೋಣ? ನೋಡಿ ಮೇಡಮ್, ಅವ್ರ ಮನೆ ಮಾಡ್ತಾರ ಮಾಡಲ್ಲ ಅಂತಾರೆ. ಅಲ್ಲ, ಏನ್ ಗೊತ್ತಾ, ಒಂದ್ ಮಟ್ಟದವರೆಗೂ ನಾನು ಬಲವಂತ ಮಾಡ್ತೀನಿ. ಹೌದು, ಅದಾದ್ಮೇಲೆ ಮಾಡ್ಬಾರ್ದು. ಅವ್ರು ಗೆದ್ರೆ ಆಟ ಆಡ್ತಾರೆ. ಏನ ಇದ್ ಗೆದ್ರೆ ಡ್ಯಾನ್ಸ್? ಗೆದ್ರೆ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತೀರಾ? ಅದ್ ಮ್ಯಾಟ್ರಿ ಅಲ್ಲ, ನೀವ್ ಗೆಲ್ಲಿ ಸೋಲ್ಲಿ ಡ್ಯಾನ್ಸ್ ಮಾಡೋಂಗ್ ಇರ್ಬೇಕ್ ನೀವು. ಮಾಡಲ್ವಾ? ಓ, ಹಿಂಗೆ ಬಾಯ್ ಮೇಲೆ ಬೆಟ್ಟಿ ಇಟ್ಬಿಟ್ಟು ಅಷ್ಟೇನೆ ಸರ್. ಆಟನ ಆಡಲ್ವಾ ನೀವು? ಇಲ್ಲ, ಆಟ ಆಡ್ತೀನಿ. ಆಟ ಆಡ್ತೀರಾ? ಸೂಪರ್. ಯಾರು ಇಲ್ಲಿ ನಿಂತ್ಕೊಳ್ಳೋದು? ನಾನು ನಿಂತ್ಕೋತೀರಾ? ಬನ್ನಿ ಬನ್ನಿ. ನೀವು ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಸ್ವಲ್ಪ
ಇದೆ ಹಾಕು ಜೋರಾಗಿ ಕರೆಕ್ಟ್ ಹಾಕು ಹಾಕು ಜೋರಾಗಿ ಮುಂದೆ ಹಾಕು 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 ಜೋರಾಗಿ ಹಾಕು ಹಾಕು ಜೋರಾಗಿ ಹಾಕು ಅದೇ ಇದರಲ್ಲಿ ಹಾಕು 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 ಬೇಗ ಜೋರಾಗಿ ಹಾಕು ಜೋರಾಗಿ ಎಸಿಬೇಕು ಹಾಕು 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 ಜೋರಾಗಿ ಎಸಿ ಹಾಕು 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 ಜೋರಾಗಿ ಹಾಕು ಸ್ವಲ್ಪ ಹಾಕು ಹಾಕು ಬೇಗ ಹಾಕು ಬೇಗ ಹಾಕು ಜೋರಾಗಿ ಹಾಕ್ಬೇಕು ಮೂರು ಎರಡು ಒಂದು ಸ್ಟಾಪ್ 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 ಯಾರ ಮಾತು ಕೇಳಿದ್ರಿ ಯಜಮಾನ್ರ ಮಾತು ಕೇಳಿದ್ರ ತಂಗಿ ಮಾತು ಕೇಳಿದ್ರ ಇಬ್ರು ಮಾತು ಇಬ್ರು ಕೇಳಿದ್ರ ಇಬ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ಅದಕ್ಕೆ ಕೇಳಿದೆ ನಾನು ನಿಮ್ ವಯಸ್ಸಲ್ಲಿ ನನ್ಗೆ ನನ್ನ ವಯಸ್ಸು ನಾನು ಮಾತಾಡಿಲ್ಲ ಮಾ ಸೌಮ್ಯ ಬೇಜಾರಾಯ್ತು ಹೇಳಿಲ್ಲ ನಾನೇ ಅವ್ರಿಬ್ರೇ ಕಿರ್ಚ್ಕೋತಾ ಇದ್ರ ಅದ್ರ ಮೇಲೆ ನಾನು ಬೇರೆ ಕಿರ್ಚ್ಕೊಳ್ಳ ನೀವು ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹಂಗೆಲ್ಲ ಆಗಲ್ಲ ನಾನು ಅವ್ರಿಬ್ರಿಗೂ ಹೇಳ್ದೆ ನಿಮ್ಮೊಬ್ರಿಗೆ ಹೆಂಗೆ ಹೇಳ್ಬಿಡ್ಲಿ ನಾನು ಅಲ್ವಾ ಎಷ್ಟು ಎಷ್ಟೊಂದು ಅಂದಾಜು ಎಷ್ಟು ಹಾಕಿರ್ಬೋದು ನಿಮ್ಮ ಪ್ರಕಾರ ಎಣಿಸಿಲ್ಲ ಮೇಡಮ್ ಟ್ವೆಂಟಿನಾ ಎಣಿಸಿ ಒಂದು ಮೂವತ್ತೇಳು ಮೂವತ್ತ ಎಂಟು ನಮ್ಮ ಸೂಪರ್ ಸ್ಟಾರ್ ಸೌಮ್ಯ ಹಾಗೂ ನಮ್ಮ ಮಹೇಶ್ ಅವರು ಸೇರಿ ಮೂವತ್ತೆಂಟು ಬಾಲ್ಗಳನ್ನ ಹಿಡಿದಿದ್ದಾರೆ ಚಪ್ಪಾಳೆ ಹಾಗೆ ಅವ್ರು ವಿಜೇತರು ಕೂಡ ಆಗಿದ್ದಾರೆ ನೀವೇನ್ ಹೇಳಿದ್ರಿ ಇಡೀ ಬುಟ್ಟಿಯಲ್ಲಿ ಏನ್ ಹೇಳಿದ್ರಿ ನೀವು ನನಗೆ ಗೆದ್ರೆ ಆಡ್ತೀನಿ ಏನ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ತೀನಿ ಸರ್ ನಿಮ್ ಹೆಂಡತಿ ಮತ್ತು ಬನ್ನಿ ಮ್ಯೂಸಿಕ್ ಪ್ಲೀಸ್ ಜಾಲೆ ಹೋಲ್ಡ್ ಆಯ್ತು ಕೇಳೆ ಒಂದಾಟ ಆಡೆ ಕಬಡ್ಡಿ 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 ಹೆಂಗಾರ ಆಡು ಏನಾರ ಮಾಡು ಆ ಒಂದು ಕೈ ನೋಡು ರೈಟ್ ರೈಟ್ ಕಬಡ್ಡಿ 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 ಕಣ್ಣ ಮುಚ್ಚಾಲೆ ಹೋಲ್ಡ್ ಆಯ್ತು ಕೇಳೆ ಒಂದಾಟ ಆಡೆ ಕಬಡ್ಡಿ 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 ನೋಡಿ ಆ ಗಂಡ ಹೆಂಡತಿ ಇಬ್ರು ಮಾಡಲ್ಲ ಹಂಗಾಗಲ್ಲ ನಿದ್ ಮಾಡಲ್ಲ ಅಂತಂದವ್ರು ಏನ್ ಡ್ಯಾನ್ಸ್ ಮಹೇಶ್ ಅವರೇ ಸುಳ್ಳು ಹೇಳ್ಬಿಟ್ರಲ್ಲ ನೀವು ನನಗೆ ಇಲ್ಲ ಮೇಡಮ್ ನಮ್ಗೆ ಅಷ್ಟು ಡ್ಯಾನ್ಸ್ ಮಾಡಕ್ ಬರಲ್ಲ ಮೇಡಮ್ ಚೆನ್ನಾಗ ಸರ್ ನೀವು ಅಷ್ಟು ಮಾಡಿದ್ರು ಸಾಕು ಸರ್ ನಮ್ಗೆ ಅಷ್ಟೇ ಖುಷಿ ಸಿಗುತ್ತೆ ಓಕೆ ಥ್ಯಾಂಕ್ ಯು ಸೌಮ್ಯ ಅವರೇ ಅಮ್ಮ ಸುಸ್ತಾಗ್ತಾಯಿದೆ ಅಂತ ಇವಾಗ ನಮ್ಮ ಸೂಪರ್ ಸ್ಟಾರ್ ಸೌಮ್ಯ ಹಾಗೂ ಮಹೇಶ್ ಅವರು ಈ ಸುತ್ತಲ್ಲಿ ವಿಜೇತರಾಗಿರೋದ್ರಿಂದ ಅವ್ರಿಗೆ ಸಿಗ್ತಿರುವಂತ ಬಹುಮಾನ ಈ ಎಲೆಕ್ಟ್ರಿಕ್ ಅವನ್ ಕಂಗ್ರಾಚುಲೇಷನ್ ಸರ್ ನೋಡಿ ನೀವಿಬ್ರು ಹೀಗೆ ನಗ್ನಗ್ತಾ ಖುಷ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡಿರಿ ಲೈಫ್ ಅಲ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಟದ ನಿಯಮದ ಪ್ರಕಾರ ಯಾರು ಮೂರನೇ ಸ್ಥಾನದಲ್ಲಿ ಇರ್ತಾರೋ ಅವ್ರು ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ ಇವತ್ತು ರಚನಾ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ರಚನಾ ಅವರೇ ಬನ್ನಿ ರಚನಾ ಅವರೇ ಹೇಗಿತ್ತು ನಿಮ್ಮ ಅನುಭವ ನಮ್ಮ ವೇದಿಕೆಯಲ್ಲಿ ಚೆನ್ನಾಗಿತ್ತು ನಾನು ಸುವರ್ಣ ಸೂಪರ್ ಸ್ಟಾರ್ ಬರೋ ಕಾರಣ ನನ್ನ ಮಗ ನನ್ನ ಮಗಂಗೆ ತುಂಬ ಆಸೆ ಅಮ್ಮ ಹೋಗ್ಬೇಕು ಅಂತ ಇವಾಗ್ಲೂ ಅವ್ರು ಕುತ್ಕೊಂಡು ಗೆಲ್ಲೇಬೇಕಮ್ಮ ಅಂತಾನೆ ಹೇಳ್ದ ಮತ್ತೆ ನಿಮ್ ಜೊತೆ ಒಂದು ಸೆಲ್ಫಿನೂ ತಗೋಮ್ಮ ಅಂತ ಹೇಳ್ದ ತುಂಬ ಇಷ್ಟ ಅವನು ಈ ಪ್ರೋಗ್ರಾಮ್ ಬರೋಕ್ಕೆ ಕಾರಣನೇ ಅವನು ನಾನು ವಿಡಿಯೋನು ಸುದ ಮಾಡಿ ಕಳಿಸಿರಲಿಲ್ಲ ಆದರೆ ನನ್ನ ಮಗನೇ ಮಾಡಮ್ಮ ಅಂತ ಬಿಟ್ಟು ಮಾಡಿ ಎಲ್ಲನೂ ಮಾಡಿ ಕಳಿಸ್ದ ನನ್ನ ಮಗನೇ ಇಲ್ಲ ಸೂಪರ್ ಆಲ್ ದಿ ಬೆಸ್ಟ್ ನಿಮ್ಮ ಜೀವನಕ್ಕೆ ಥ್ಯಾಂಕ್ ಯು ರಚನಾ ಅವರೇ ಮನೆ ಕೂತ್ಕೊಳ್ಳಿ ಈಗ ನಾವು ಶುರು ಮಾಡ್ತಾ ಇದೀವಿ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತನ ಅದೇ ಮಾರ್ಕೆಟ್ ಲೂಟಿ ರೆಡಿ ಇದೀರಾ ಇಬ್ರು ಬನ್ನಿ ಹಾಗಾರೆ ನಿಮ್ಮ ಸಮಯ ಶುರುವಾಗ್ತಿದೆ ಈಗ ಹೇ
4, 3, 2, 1 ಹೇಳ್ ಸಣ್ಣ ಶುರು ಮಾಡಿ. 1 52 53 ನಮ್ಮ ಸೂಪರ್ ಸ್ಟಾರ್ ಸೌಮ್ಯ ಅವರು 53 ಮನೆ ಐಟಮ್ನ ಲೂಟಿ ಹೊಡೆದಿದ್ದಾರೆ. ಶುರು ಮಾಡಿ ಕಾವ್ಯ. 1 2 3 4 5 43 ನಮ್ಮ ಸೂಪರ್ ಸ್ಟಾರ್ ಕಾವ್ಯ ಅವರು 43 ಮನೆ ಐಟಮ್ನ ಲೂಟಿ ಹೊಡೆದಿದ್ದಾರೆ. ಇವತ್ತು ಈ ಸುತ್ತಿನ ವಿಜೇತರಾಗಿರೋದು ನಮ್ಮ ಸೂಪರ್ ಸ್ಟಾರ್ ಸೌಮ್ಯ ಅವರು, ಯಾಕಂದ್ರೆ ಅವರು ಲೂಟಿ ಹೊಡೆದಿರೋಂತ ಸಾಮಾನಿನ ನಂಬರ್ 53. ಕಾವ್ಯ ಅವರೇ, ನಿಮ್ಮ ಅನುಭವ ಹೇಗಿತ್ತು ನಮ್ಮ ವೇದಿಕೆನಲ್ಲಿ? ತುಂಬಾ ಚೆನ್ನಾಗಿತ್ತು ಮೇಡಮ್. ಇದನ್ನ ಫಸ್ಟ್ ಅನುಭವ ಈ ತರ, ಯಾವತ್ತು ಕ್ಯಾಮ್ರಾ ಫೇಸ್ ಮಾಡಿಲ್ಲ, ಇದೇ ಫಸ್ಟ್ ಮಾಡಿದ್ದು, ಒಂಥರ ಥ್ರಿಲ್ಲಿಂಗ್ ಆಗಿತ್ತು ಮೇಡಮ್, ಚೆನ್ನಾಗಿತ್ತು. ನೀವು ಬಂದಿದ್ದು ನಮಗೆ ತುಂಬಾನೇ ಖುಷಿ ಇದೆ. ನಿಮ್ಮ ಅತ್ತೆ ಬಗ್ಗೆ ಹೇಳಿದ ಮಾತುಗಳನ್ನ ಕೇಳಿ ನಂಗೆ ತುಂಬಾನೇ ಸಂತೋಷ ಆಯ್ತು. ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಜೀವನ. ಥ್ಯಾಂಕ್ ಯು ಮ್ಯಾಮ್. ಇವತ್ತು 53 ಮನೆ ಐಟಮ್ಗಳನ್ನ ಲೂಟಿ ಹೊಡೆದು ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತ ಆಗದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ಬಿರುದನ್ನ ಪಡಿತಾ ಇದ್ದಾರೆ ನಮ್ಮ ಸೂಪರ್ ಸ್ಟಾರ್ ಸೌಮ್ಯ. ಜೋರದ ಚಪ್ಪಾಳೆ. ನನಗೆ ಭಯ ಟೆನ್ಷನ್ ಅಂದು ಎಲ್ಲಾದು ತಗೊಂಡು ಹೋಗ್ತಾ ಇದಾರೆ ಗೆದ್ದು ಇವರು. ಏನ್ ಸೌಮ್ಯ, ಹೆಂಗಿತ್ತು ನಿಮ್ಮ ಅನುಭವ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇದಕ್ಕೆಲ್ಲ ಸ್ಫೂರ್ತಿ ಮಹೇಶ್ವರ. ಓಕೆ, ಈ ಸ್ಟೇಜ್ ಮೇಲೆ ಬರ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಒಂದು ದಿನನೂ ಎಪಿಸೋಡ್ ಮಿಸ್ ಅದು ನಿಮ್ಮನ್ನಂತೂ ಮಿಸ್ ಮಾಡ್ಕೋತೇನೆ ಇರಲಿಲ್ಲ. ಇಲ್ಲಿಗೆ ಬರ್ಬೇಕಾದ್ರೂ ಕೇಳಿದ್ದೀನಿ ಶಾಲಿನಿ ಮೇಡಮ್ ಇರ್ತಾರ ಅಂತ, ಅದಕ್ಕೆ ಇರ್ತಾರೆ ಅಂದ್ರೆ ನಂಗೆ ತುಂಬಾನೇ ಖುಷಿ. ನಿಮ್ಮ ಜೊತೆ ಆಟ ಇದು ಮಾಡಿದ್ದಕ್ಕೆ, ಈ ಸ್ಟೇಜ್ ಮೇಲೆ ಇದು ಮಾಡ್ಕೊಂಡಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀಗೆ ನಗ್ನಾಗ್ತಾ ಇರಿ ಸೌಮ್ಯ ಅವರೇ, ಟೆನ್ಷನ್ ಮಾಡ್ಕೋಬೇಡಿ ಲೈಫಲ್ಲಿ. ಅದೇ ಫಸ್ಟ್ ಟೈಮ್ ಆಗಿತ್ತಷ್ಟೇ, ಅದನ್ನೇ ನೀವು ಹೇಳಿದ್ಮೇಲೆ ಇದು ಮಾಡ್ಕೊಂಡು ಆಮೇಲೆ ಎಲ್ಲ ದೋಚ್ಕೊಂಡು ಹೋಗ್ತಾ ಇದ್ದೀರಾ, ತುಂಬಾ ಖುಷಿ ನಮ್ಗೆ. ಸೊ ನಮ್ಮ 3 ಜನ ಸೂಪರ್ ಸ್ಟಾರ್ಸ್ಗೆ ಇಲ್ಲಿ ಬಂದಿರೋದಕ್ಕೆ ನಮ್ಮ ಕಡೆಯಿಂದ ಒಂದು ಪ್ರಮಾಣ ಪತ್ರ ಕೊಡ್ತಿದೀವಿ. ನೀವು ಇಲ್ಲಿ ಬರ್ಬೋದು, ಇಷ್ಟೆಲ್ಲ ಬಹುಮಾನಗಳನ್ನ ಗೆಲ್ಬಹುದು. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿದ್ರೆ ಸಾಕು, ಈ ವೇದಿಕೆಯಲ್ಲಿ ನಿಮಗಾಗಿ ನಾನು ಕಾಯ್ತಾ ಇರ್ತೀನಿ. ನೋಟಾರಿ ಸುವರ್ಣ ಸೂಪರ್ ಸ್ಟಾರ್ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 5 ಗಂಟೆಗೆ. ಮತ್ತೆ ಸಿಗೋವರೆಗೂ ಟಾಟಾ ಬಾಬಾಯ್ ಅಂಡ್ ಸಿ ಯು.